मूला पुंडरीकवरदे हरिविठ्ठल श्रीज्ञानदेव तुकाराम संत तुकाराम महाराज की जय। शिव चिदंबरेश्वर महाराज की जय। शेषाचल सद्गुरु महाराज की जय। मौली तुकाराम महाराजर चरित्रेयन्न नावु नोड्ता होरटीवि। साक्षात पांडुरंग भंडार पर्वत मेले तुकाराम महाराजरिगू तुकारामर धर्म पत्नी जीजाबाईगू प्रत्यक्ष दर्शनवन्न कोट्टु जीजाबाईगे ना भगवंत तन्न इरुविके अनुभववन्न साकारगोळिसिदरु। विठ्ठलन दर्शन पड़कोंडाद मेलू कूड़ा तुकारामर बग्गे जीजाबाईगिद्दंत ಒಂದು ವಾತ್ಸಲ್ಯ ಕರುಣ ಆ ಕ್ಷಣಕ್ಕೆ ಆಕೆಗೆ ಬಂದರೂ ಕೂಡ ಯಥಾ ಪ್ರಕಾರವಾಗಿ ತನ್ನ ಹಠಮಾರಿ ಸ್ವಭಾವ ತನ್ನ ಸಿಟ್ಟು ತನ್ನ ಆವೇಶ ಭರಿತ ಮಾತುಗಳಿಗೆ ಜೀಜಾ ಹೋದ್ಲು. ಆದ್ರೆ ತುಕಾರಾಮ್ ಮಹಾರಾಜರ ಅವಸ್ಥ ಪ್ರತಿದಿನವೂ ವಿಠಲನ ಮೂರ್ತಿ ಒಳಗ ಸಾಕ್ಷಾತ್ ವಿಠಲನ ದರ್ಶನವನ್ನ ಪಡ್ಕೊಂಡ್ರು. ಅನೇಕ ರೂಪದೊಳಗ ಭಗವಂತ ಅವರ ನೆರವಿಗೆ ಧಾವಿಸಿ ಬಂದಂತಹ ಪ್ರಸಂಗಗಳನ್ನು ನೋಡ್ತಿದ್ರು. ತಮ್ಮ ವ್ಯಾಪಾರದೊಳಗೆ ನಷ್ಟ ಆದ್ರೆ ತಮ್ಮ ವೃತ್ತಿಯೊಳಗೆ ಅವರಿಗೆ ತೊಂದರೆ ಆದ್ರೆ ಹೆಂಗ ಭಗವಂತ ಅವ್ರನ್ನ ರಕ್ಷಣಾ ಮಾಡ್ತಾರ ಅನ್ನೋ ವಿಚಾರವನ್ನ ತಿಳ್ಕೊಂಡ ನಂತರ ತುಕಾರಾಮರ ಅವಸ್ಥೆ ಹೆಂಗಾತಂದ್ರ ಪ್ರತಿ ಕ್ಷಣವೂ ಭಗವಂತನ ಚಿಂತನ ಭಗವಂತನ ಉಪಾಸನ ಬಿಟ್ರೆ ಅವ್ರಿಗೆ ಬ್ಯಾರೆ ಕಡೆ ಮನಸ್ಸು ಹೋಗ್ಲಿಲ್ಲ. ತುಕಾರಾಮ ಮಹಾರಾಜರ ಅವಸ್ಥೆ ಇಡೀ ಲೋಕವೇ ನೆಬ್ಬೆರಗಾಗುವಂತಹ ಅವಸ್ಥಾಕ ತುಕಾರಾಮ ಮಹಾರಾಜರ ಅವಸ್ಥೆ ಬಂತಲತ್ತು. ಇಡೀ ದೇವುಗ್ರಾಮದೊಳಗ ತುಕಾರಾಮ್ ಮಹಾರಾಜರ ಬಗ್ಗೆ ಬಹಳ ಪೂಜ್ಯ ಭಾವನೆ ಬಂತು. ಸಾಕಷ್ಟು ಜನ ಸಂತ ಮಹಾಂತರು, ಸಾಕಷ್ಟು ಜನ ತುಕಾರಾಮ್ ಮಹಾರಾಜರ ದರ್ಶನಕ್ಕೆ ಬರ್ತಿದ್ರು. ತುಕಾರಾಮ್ ಮಹಾರಾಜರ ಮುಂದೆ ತಮ್ಮ ದುಃಖ ದುಮ್ಮಾನಗಳನ್ನು ಹೇಳ್ಕೋತಿದ್ರು. ತಮ್ಮ ಜೀವನದೊಳಗ ಅನೇಕ ರೀತಿಯ ಮಾರ್ಗದರ್ಶನವನ್ನ ತುಕಾರಾಮ್ ಮಹಾರಾಜರಿಂದ ಪಡ್ಕೋತಿದ್ರು. ತಮ್ಮ ಜೀವನದೊಳಗ ಆನಂದವನ್ನು ಹೆಂಗ್ ಪಡ್ಕೋಬೇಕು, ನಾವ್ ಹೆಂಗ್ ನೆಮ್ಮದಿ ಜೀವನ ಮಾಡ್ಬೇಕು ಅನ್ನೋದನ್ನ ತುಕಾರಾಮ್ ಮಹಾರಾಜರಿಂದ ಕೇಳಿ ಆನಂದ ಪಡ್ತಿದ್ರು. ಇವತ್ತಿನ ಪ್ರವಚನದೊಳಗ ತುಕಾರಾಮ್ ಮಹಾರಾಜರ ಜೀವನ ಚರಿತ್ರೆ ಒಳಗನ ಅತ್ಯಂತ ವಿಲಕ್ಷಣವಾಗಿರ್ತಕ್ಕಂತಹ ಘಟನೆಗಳನ್ನ ನಾನು ನಿಮ್ಮ ಮುಂದೆ ಹೇಳಕ್ಕೆ ಇಚ್ಛಾ ಪಡ್ತೀನಿ. ತುಕಾರಾಮ್ ಮಹಾರಾಜರು ತಮ್ಮ ನಿತ್ಯದ ಆಧ್ಯಾತ್ಮಿಕ ಸಾಧನ ಕಾಕಡಾರ್ತಿ ಹರಿಪಾಠ ಎಲ್ಲ ಮುಗಿದ ಮೇಲೆ ಧ್ಯಾನಾವಸ್ಥಾಕ್ ಹೋಗಿ ಅಲ್ಲೇ ನದಿ ಸ್ನಾನಕ್ಕೆ ಹೋಗಿ ನದಿ ಸ್ನಾನ ಮಾಡಿ ವಿಠ್ಠಲನ ಪೂಜಾ ಪುನಸ್ಕಾರ ಮುಗಿಸಿ ಅವರು ಭಂಡಾರ ಪರ್ವತದ ಕಡೆ ಏಕಾಂತವಾಗಿ ಇರೋದನ್ನ ಬಯಸ್ತಿದ್ರು. ಯಾವಾಗ್ಲೂ ಸದಾ ಸರ್ವದಾ ಅವರ ಮನ ಪಾಂಡುರಂಗ ಪಾಂಡುರಂಗ ಇದೇ ಸ್ಮರಣೆ ಒಳಗಿರ್ತಿತ್ತು. ಹೆಂಗ ಅವರು ಪ್ರತಿಯೊಬ್ಬರಲ್ಲೂ ವಿಠ್ಠಲನ ಸ್ವರೂಪವನ್ನ ನೋಡ್ತಿದ್ರು, ಪ್ರತಿಯೊಬ್ಬರಲ್ಲಿಯೂ ಹೆಂಗ ಅವರದ ಕಳಕಳಿ ಅಂತಃಕರಣ ತುಕಾರಾಮ್ ಮಹಾರಾಜರ್ದಿತ್ತಂದ್ರ ಮನಿಯೊಳಗ್ ನೋಡಿದ್ರೆ ಇಂಥ ಅವಸ್ಥಾ ಅದ. ಮನಿಯೊಳಗೆ ಏನೂ ಆಹಾರದ ದವಸ ಧಾನ್ಯದ್ದಾಗ್ಲಿ ಹಣ್ಣಿಂದಾಗ್ಲಿ ಹಂಪಲ ಏನೂ ವ್ಯವಸ್ಥಾ ಇಲ್ಲ ಮನಿಯೊಳಗ. ಮನಿ ಬಹಳ ಶಿಥಿಲ ಆಗ್ಯದ, ಅದನ್ನ ಜೀರ್ಣೋದ್ಧಾರ ಮಾಡುವ ಶಕ್ತಿ ಇಲ್ಲ. ಆದ್ರ ವಿಠ್ಠಲ ಪ್ರತಿದಿನ ಭೇಟಿ ಆಗ್ತಾನ. ಎಂದೆಂದೂ ವಿಠ್ಠಲನ್ನ ನನ್ನ ಮನಿ ಮುರಿದೋಗ್ಯದ, ನನ್ನ ಮನ್ಯಾಗ ಒಬ್ಬ ಹೆಂಡತಿ ಮಕ್ಕಳು ಉಪವಾಸ ಇದ್ದಾರ, ತನ್ನ ಪ್ರಪಂಚಕ್ಕಾಗಿ ಎಂದೆಂದೂ ವಿಠ್ಠಲ ಭಗವಂತನನ್ನ ಕೇಳಿಲ್ಲ. ಎಂದೆಂದೂ ಅವರು ತನಗಾಗಿ ಏನೂ ಅಪೇಕ್ಷೆ ಪಡೆದಂಗ ಅವರ ಸುಖ ಎದುರೊಳಗಿತ್ತಂದ್ರ ಭಗವಂತನ ದರ್ಶನದ ಅಪೇಕ್ಷೆಯೊಳಗಿತ್ತು, ಭಗವಂತನ ದರ್ಶನದೊಳಗಿತ್ತು, ಆ ಬ್ರಹ್ಮಾನಂದದೊಳಗಿತ್ತು. ಹಿಂಗಾಗಿ ತುಕಾರಾಮ್ ಮಹಾರಾಜರಿಗೆ ಈ ಸಂಸಾರದ ಬಗ್ಗೆ ಕೇಳೋದಂದ್ರ ಬಹಳ ತುಚ್ಛ ಭಾವನಾ ಅವರ ಮನದೊಳಗಿತ್ತು. ಸಾಕ್ಷಾತ್ ಭಗವಂತನೇ ಇಷ್ಟು ಆನಂದವಾಗಿ ಕರುಣಾಪೂರ್ಣವಾಗಿ ನಮಗೆ ದರ್ಶನ ಕೊಡೋ ಮುಂದೆ ನಾ ಇಲ್ಲಿ ನನ್ನ ಸಂಸಾರದ ಕಾಳು ಕಡಿ ಸಂಬಂಧ ಕೇಳಲಿ ಅನ್ನೋ ಭಾವನೆ ತುಕಾರಾಮ್ ಮಹಾರಾಜರದಲ್ಲಿತ್ತು. ಪ್ರತಿದಿನ ಹೆಂಡತಿ ಕಡೆಯಿಂದ ಎಷ್ಟು ಬಯಸ್ಕೊಂಡ್ರು ಕೂಡ ಅವ್ರ ಚಿತ್ತ ಭಗವಂತನ ಕಡೆ ಇರ್ತಿತ್ತು. ಇದು ಬಹಳ ನಮಗ್ ತುಕಾರಾಮ್ ಮಹಾರಾಜರ ಚರಿತ್ರೆಯಿಂದ ಈ ಭಾಗವನ್ನ ನಾವು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳುವಂತ ಒಂದು ವಿಚಾರದ. ತುಕಾರಾಮ್ ಮಹಾರಾಜರು ತಮ್ಮ ಎಲ್ಲಾ ನಿತ್ಯದ ಆನ್ಯಕವನ್ನ ಮುಗಿಸಿ ಅವರು ಭಂಡಾರ ಪರ್ವತದ ಕಡೆ ಹೊರಟಿದ್ರು. ಒಂದು ಮುದುಕಿ ಏನ್ ಮಾಡಿದ್ರು, ಅವ್ರು ಓಣ್ಯಾಗ ಹಾಸಿ ಹೊರಟಿದ್ರು, ಊರನ್ನ ದಾಟುವಂತ ಪ್ರಸಂಗದೊಳಗಿದ್ರು. ಅವಾಗ ಒಂದು ಮುಪ್ಪಾನ ಮುದುಕಿ ಏನ್ ಮಾಡಿದ್ಲು ಅಂದ್ರೆ ಕೈ ಒಳಗ ಒಂದು ಎಣ್ಣಿ ಒಳ್ಳೆ ಎಣ್ಣಿ ಬಾಟಲ್ ಹಿಡ್ಕೊಂಡಿದ್ಲಕಿ. ಆಕೇನ್ ಮಾಡಿಲ್ಲ ಅಂದ್ರ ಎಣ್ಣೆ ತರ್ಲಿಕ್ಕೆ ಅಂಗಡಿಗೆ ಹೊಂಟಿದ್ಲಕ್ಕೆ ಆ ಮುದುಕಿ. ತುಕಾರಾಮ್ ಮಹಾರಾಜರು ವಿಠ್ಠಲ ವಿಠ್ಠಲ ಪಾಂಡುರಂಗ ಪಾಂಡುರಂಗ ನಾಮಸ್ಮರಣೆ ಮಾಡ್ಕೊತ ಹೊಂಟಿದ್ರು. ತುಕಾರಾಮರ ಮುಂದ ಆ ಮುದುಕಿ ಜೋಲಿ ಹೋಗ್ಬಿದ್ಲು.
ತುಕಾರಾಮ್ ಮಹಾರಾಜರು ಓಡಿ ಬಂದ್ರು, ಅವ ಯಾಕೋ ಆ ಜೋಲಿ ಹೋತನು, ಹೇಳು ಅವ ಕೂಡು ಕೂಡು ಅಂತ ಹೇಳ್ಕೊಂಡ್ ಸಮಾಧಾನ ಮಾಡಿದ್ರು. ಯಾಕೆ ಹೊಂಟಿ, ಎಲ್ಲಿ ಹೊಂಟಿ ನೀನು ಅಂತ ಕೇಳಿದ್ರು ತುಕಾರಾಮರು. ಇಲ್ಲ ಮನ್ಯಾಗ ಒಳ್ಳೆ ಎಣ್ಣೆ ಖಾಲಿ ಆಗ್ಬಿಟ್ಟದ, ಊಟದ ಎಣ್ಣೆ ಖಾಲಿ ಆಗ್ಯದ, ತರ್ಲಿಕ್ಕೆ ಅಂತ ಅಂಗಡಿ ಹೊಂಟಿದ್ದೆ, ನನ್ನ ಜೋಲಿ ಸಾಕಾಗ್ಲಿಲ್ಲ ಅಂದ್ರು. ಅವ ನೀ ಸಾಕ್ಷಾತ್ ವಿಠಲ್ ಸ್ವರೂಪ ಇದ್ದಿ ಬಾ ಇಲ್ಲಿ ಅಂತ ತಿಳ್ಕೊಂಡು ಆಕಿನ ಕೈ ಹಿಡಿದು ಆಕಿ ಮನಿ ಕಟ್ಟಿ ಮೇಲೆ ಕುಡಿಸಿ ಆಕಿ ಸಮಾಧಾನ ಮಾಡಿ, ಮಂಡಿ ಏನು ಎಲ್ಲ ಕೆತ್ತ ಹೋಗಿದ್ವಲ್ಲ ಅದನ್ನೆಲ್ಲ ಪಾಪ ತಮ್ಮ ಶಲ್ಯದಿಂದ ಅವರಿಸಿ ಆಕಿನ ಸಮಾಧಾನ ಮಾಡಿ ಕೂಡಿಸಿ ತುಕಾರಾಮರು ಆಕಿ ಕುಡಿಲಿಕ್ಕೆ ನೀರು ಕೊಟ್ಟು ಹೇಳಿದ್ರು. ಅವ ನೀ ಏನ್ ಕಾಳಜಿ ಮಾಡಬೇಡ, ನಿನಗೆ ಒಳ್ಳೆ ಎಣ್ಣೆ ಬೇಕಲ್ಲ ತೊಮ್ಮ ನಾ ಕೊಡ್ತೇನೆ ಅಂತ ಹೇಳಿದ್ರು. ಆಕಿ ಏನ್ ಮಾಡಿಲ್ಲ ಅಂದ್ರೆ ತುಕಾರಾಮ್ರ ಕೈಯಾಗ ಆ ಖಾಲಿ ಎಣ್ಣೆ ಬಾಟಲ್ ಕೊಟ್ಲು, ರೊಕ್ಕ ಕೊಟ್ಲು. ತುಕಾರಾಮ್ ಮಹಾರಾಜರು ಅಖಂಡ ನಾಮಸ್ಮರಣೆ ಮಾಡ್ಕೊತ ಅಂಗಡಿಗೆ ಹೋದ್ರು. ಆ ಅಂಗಡಿಯವನಿಗೆ ಆಶ್ಚರ್ಯ ಆತು, ಎಂದೆಂದು ಇವ್ರು ಅಂಗಡಿ ಬಂದವರಲ್ಲ, ಇವತ್ ನನ್ನ ಅಂಗಡಿ ಬಂದ್ರಪ್ಪ, ನನ್ನ ಜನ್ಮ ಸಾರ್ಥಕ ಆತು, ಇಂಥ ಮೌಲ್ವಿ ಇಂಥ ಪರಮ ಶ್ರೇಷ್ಠ ಸಂತರು ಇವತ್ ನಮ್ಮ ಅಂಗಡಿ ಬಂದ್ರಲ್ಲ, ನನ್ನ ಭಾಗ್ಯ ತೆರಿತು ಇವತ್ ಅಂತೇಳಿ ಬಹಳ ಆನಂದ ಆತು. ಅವ್ ಹೇಳಿದ್ರು ಇದು ನನಗಲ್ಪ, ಆ ಮುದುಕಿ ಅದಲ್ಲ ಇಂಥ ಮನೆಯವರು, ಆಕಿಗೆ ಪಾಪ ಬಿದ್ದು ಹೋದ್ಲು, ಆಕಿಗೆ ಸಹಾಯಕ್ಕಾಗಿ ನಾ ಬಂದೇನಪ್ಪ, ಇದು ನನಗಲ್ಲ ಅಂತ ಹೇಳಿದ್ರು. ತುಕಾರಾಮರ ಕೈಯಿಂದ ಆ ಬಾಟಲ್ ಇಸ್ಕೊಂಡ, ಆಮೇಲೆ ಅವ ಆ ದುಡ್ಡಿನ ಪ್ರಮಾಣವಾಗಿ ಅದ್ರೊಳಗೆ ಎಣ್ಣೆ ಹಾಕಿ ತುಕಾರಾಮರ ಕೈಯಾಗ ಕೊಟ್ಟ. ತುಕಾರಾಮ್ರ ಏನ್ ಮಾಡಿದ್ರು ಅಂದ್ರ, ಪಾಂಡುರಂಗ ನಾಮಸ್ಮರಣೆ ಮಾಡ್ಕೋತ ಓಣ್ಯಾಗ ನಡ್ಕೋತ ಬಂದ್ರು. ದಾರಿ ಇದ್ದಕ್ ಜನ ಅವ್ರಿಗೆ ನಮಸ್ಕಾರ ಮಾಡ್ತಿದ್ರು, ರಾಮ್ ರಾಮ್ ಸಂತ್ರ ರಾಮ್ ರಾಮ್ ಅಂತಿದ್ರು. ತುಕಾರಾಮ್ ಮಹಾರಾಜರು ಎಲ್ಲರಿಗೂ ಮುಗುಳ್ನಗೇನ್ ತೋರಿಸ್ತಾ, ಎಲ್ಲರಿಗೂ ಆನಂದದಿಂದ ಮಾತಾಡಿಸ್ತಾ ಆ ಮುದುಕಿ ಹತ್ರ ಬಂದು ಆಕಿ ಕೈಯಾನ್ ಬಾಟಲ್ ಕೊಟ್ಟು ಹೇಳಿದ್ರು. ಅವ ನೀನ್ ಎಂದೆಂದು ಹೋಗ್ಲಿಕ್ಕೆ ಹೋಗ್ಬೇಡ, ನಿನಗೇನ್ರ ಸಾಮಾನ್ ಬೇಕಾದ್ರೆ ಹೇಳು, ನಾ ತಂದು ಕೊಡ್ತೀನಿ, ನೀ ಹೋಗಿ ಹಿಂಗ್ ಬಿದ್ದು ಏನಾರ ಕೈಕಾಯಿಗೆಲ್ಲ ಊನ್ ಮಾಡ್ಕೋಬೇಡ ಅಂತ ಹೇಳಿ ತುಕಾರಾಮ್ ಮಹಾರಾಜರು ಆಕಿನ ಮನೆಯೊಳಗೆ ಕರ್ಕೊಂಡು ಹೋಗ್ಬಿಟ್ಟು ಬಂದ್ರು. ಆಶ್ಚರ್ಯ ಏನಾತಂದ್ರ, ಆಕಿ ಪ್ರತಿದಿನ ದೇವ್ರ ಮುಂದ ದೀಪಕ್ಕೆ ಎಣ್ಣೆ ಹಾಕ್ತಿದ್ಲು, ಅಡಿಗೆಗೆ ಎಣ್ಣೆ ಹಾಕ್ತಿದ್ಲು, ಎಂಟತ್ತು ದಿವಸ ಆದ್ರೂ ತುಕಾರಾಮರು ಏನ್ ತಂದು ಕೊಟ್ಟಿದ್ರಲ್ಲ ಅಷ್ಟ ಎಣ್ಣೆ ಇತ್ತು ಅದ್ರಾಗ. ಆಕಿ ಅನ್ಲು, ಇದು ತುಕಾರಾಮ್ ಮಹಾರಾಜರ ಸ್ಪರ್ಶದಿಂದ ಆಗಿದ್ದಿದು, ಅವರ ದೈವಿ ಶಕ್ತಿಯಿಂದ ಆಗೇದಿದು. ಆಕಿ ಬಹಳ ಆಶ್ಚರ್ಯ ಆತು, ಎಂದ ಎಂಟ್ ಹತ್ತು ದಿವಸದಿಂದ ತುಕಾರಾಮ್ರ ಇದನ್ನ ತಂದು ಕೊಟ್ಟಾರ, ಇದು ಎಷ್ಟದ ಅಷ್ಟ ಎಣ್ಣೆ ಅದಲ್ಲ ಅಂತ ತಿಳ್ಕೊಂಡು ಬಹಳ ಚಡಪಡಿಕ್ ಚಲವಾತ್. ಹೆಣ್ಮಕ್ಳು ಭಯಾಗ ಮಾತ್ ನಿಲ್ಲಂಗ್ಲ ನೋಡ್ರಿ. ಆಕಿ ಏನ್ ಮಾಡಿಲ್ಲ ಅಂದ್ರ, ಸಾವಕಾಶ ಪಕ್ಕದ ಮನಿಗೆ ಬಂದ್ಲು. ಬಂದ್ ಏನ್ ಮಾಡಿಲ್ಲ ಅಂದ್ರ, ಬಾಜು ಮನಿ ಹೆಣ್ಮಗಳು ಹೇಳಿದ್ಲು, ಇಲ್ಲ ತುಕಾರಾಮ್ರ ಎಂಟ್ ದಿವಸದ ಹಿಂದೆ ನಾವು ಎಂಟ್ ದಿವಸ ಆಗಿತ್ತು, ಎಣ್ಣೆ ತಂದು ಕೊಟ್ಟಿದ್ರು, ನಾ ಬಿದ್ ಬಿಟ್ಟಿದ್ದೆ, ಅವರ ನನ್ನ ಸಮಾಧಾನ ಮಾಡಿದ್ರು, ಬರ್ರಿ ಬೇಕಾದ್ರೆ ಚಮತ್ಕಾರ ನೋಡ್ ಬರ್ರಿ ಅಂತೇಳಿ ಆಜು ಬಾಜು ಮನಿ ಹೆಣ್ಮಕ್ಳನ್ನ ಕರ್ಕೊಂಬಂದ್ ತಮ್ಮ ಮನ್ಯಾನ ಎಣ್ಣೆ ಬಾಟಲ್ ತೋರಿಸಿದ್ರು. ಎಂಟತ್ತು ದಿವಸದಿಂದ ತಂದು ಕೊಟ್ಟಿದ್ರು, ಇದನ್ನ ದೀಪಕ್ ಹಾಕೇನಿ, ಊಟಕ್ ಹಾಕೇನಿ, ಅಡ್ಗಿ ಮಾಡ್ಲಿಕ್ಕೆ ಹಾಕೊಂಡೇವಿ, ಎಲ್ಲಾ ಆಗ್ಯದ ಖರೆ, ಎಷ್ಟ್ ಇದ್ದಿದ್ ಎಣ್ಣೆ ಅಷ್ಟ ಅದ ಅಂದ್ರು. ಆಜು ಬಾಜು ಮನಿ ಹೆಣ್ಮಕ್ಳಿಗೆ ಚಪಲ್ ಚಲವಾತು, ಅವ್ರಿಗೂ ಮನಸ್ನಾಗ ಬಂತು, ಅರೆ ಇವತ್ ನಾವು ತುಕಾರಾಮರ ಹತ್ರ ಎಣ್ಣೆ ತಂದು ನೋಡ್ತ ತರಿಸಿ ನೋಡೋಣ ಹಂಗಾರ ಅಂತ ತಿಳ್ಕೊಂಡು ಅವ್ರ ಮನಸ್ನಾಗ ಇತ್ಸಾ ಬಂತು. ತುಕಾರಾಮರು ತಮ್ಮ ಏಕಾಂತ ಸ್ಥಳಕ್ಕೆ ಹೊಂಟಿದ್ರು, ಪಾಂಡುರಂಗ ಪಾಂಡುರಂಗ ನಾಮಸ್ಮರಣೆ ಮಾಡ್ಕೊತ ಹೊಂಟಿದ್ರು. ತುಕಾರಾಮರು ಬರೋ ದಾರಿ ಕಾಯ್ಕೋತ ಅವ್ರವ್ರ ಮನಿ ಮುಂದೆ ಕಟ್ಟಿ ಮೇಲೆ ಹೆಣ್ಮಕ್ಳು ಖಾಲಿ ಬಾಟಲು ಕೈಯಾಗ ದುಡ್ಡು ಹಿಡ್ಕೊಂಡು ಕೂತಿದ್ರು. ಬಂದ್ಕೊಳ್ಳೆ ಎಲ್ಲಾರು, ತುಕಾರಾಮ್ರ ತುಕಾರಾಮ್ರ ನಮ್ಮ ಮನ್ಯಾಗ ಏನ್ ಖಾಲಿ ಆಗ್ಯದ, ನಮ್ಮ ಮನ್ಯಾಗ ಏನ್ ಖಾಲಿ ಆಗ್ಯದ, ಸಪ್ ತಂದು ಕೊಡ್ರಿ ತಂದು ಕೊಡ್ರಿ ಅನ್ಲಿಕತ್ರು. ತುಕಾರಾಮ್ರ ಏನ್ ಮಾಡಿದ್ರಂದ್ರೆ, ಇಡೀ ಓಣ್ಯಾನ್ ಮಂದಿ ಖಾಲಿ ಬಾಟಲ್ನ ಒಂದ್ ಬುಟ್ಟಿ ಒಳಗ್ ಹೊತ್ಕೊಂಡ್ರು, ಅವಕ್ಕೆಲ್ಲಾ ದಾರ ಕಟ್ಟಿ ಎರಡು ಹೆಗಲ್ ಮೇಲೆ ಹಾಕೊಂಡ್ರು. ತಾವು ಅಖಂಡ ನಾಮಸ್ಮರಣೆ ಹೊಂಟಾರ, ಸದ್ಗುರು ಸೇವಾ ಅದ, ಇವ್ರ ಒಳಗು ವಿಠಲ್ ಇದ್ದಾನ, ವಿಠಲ್ ಇವತ್ ನನಗೆ ಈ ವೃತ್ತಿ ಹಚ್ಚಾನ ಅಂತ ತಿಳ್ಕೊಂಡ್ರು. ವಿಠಲ ವಿಠಲ ಪಾಂಡುರಂಗ ಪಾಂಡುರಂಗ ನಾಮಸ್ಮರಣೆ ಮಾಡ್ಕೋತಾ ಎಲ್ಲಾ ಖಾಲಿ ಬಾಟಲ್ ಅಂಗಡಿಗೆ ತಂದ್ರು. ಅಂಗಡಿ ಹಂಗ ಆಶ್ಚರ್ಯ ಆಗೋತು, ರೀ ತುಕಾರಾಮ್ರ ಎಂಟು ದಿವಸದಿಂದ ಒಂದ್ ಎಣ್ಣೆ ಬಾಟಲ್ ತಂದಿದ್ರಿ, ಇವತ್ತು ಬುಟ್ಟಿ ತುಂಬಾ ಖಾಲಿ ಬಾಟಲ್ ತಂದಾರಲ್ಲ, ಹೆಗಲ್ ಮೇಲೆ ಇಷ್ಟೆಲ್ಲ ಗಂಟು ಕಟ್ಕೊಂಡು ಬಂದಾರಲ್ಲ, ಏನಿರ್ಬೋದು ಅಂತ ಆಶ್ಚರ್ಯ ಆತ. ಅವ್ನ್ ಹೇಳಿದ್ರು, ನೋಡ್ಪ ಈ ದುಡ್ಡೆಲ್ಲ ತಗೋ, ಈ ಎಲ್ಲಾ ಬಾಟಲ್ ಗಳಿಗೆ ಎಣ್ಣೆ ಹಾಕು ಅಂತ ಹೇಳಿ ಅವ್ರು ಅವ್ನ ಅಂಗಡಿ ಕಟ್ಟಿ ಮೇಲೆ ಕುತ್ಕೊಂಡ್ರು. ಏಕಾಂತ ಧ್ಯಾನಕ್ಕೆ ಹೋಗ್ಬಿಟ್ರು. ಅವ್ರು ಎಲ್ಲಿ ಕೂತಲ್ಲಿ ಭಗವಂತನ ಚಿಂತನಾದೊಳಗ ಮುಳುಗಿ ಬಿಡ್ತಿದ್ರು. ಅವ ಎಲ್ಲಾ ಬಾಟಲ್ ಎಣ್ಣೆ ತುಂಬಿ ಆದ್ಮೇಲೆ ತುಕಾರಾಮ್ರು ಹೇಳಿದ, ನೀವು ಹೇಳಿದ ಪ್ರಕಾರ ಎಲ್ಲಾ ಸಂತ್ರ ನಾ ಎಲ್ಲಾ ಪೂರ್ಣ ಮಾಡೇನಿ ಅಂದ್ರು. ತುಕಾರಾಮ್ರ ಧ್ಯಾನಾವಸ್ಥೆಯಿಂದ ಎದ್ದು ಬಂದು ಅವನ್ನೆಲ್ಲಾ ಬಾಟಲ್ ಮತ್ ತಲೆ ಮೇಲೆ ಹೊತ್ಕೊಂಡ್ರು, ಎಲ್ಲಾ ಹೆಗಲ ಮೇಲೆ ಅವೆಲ್ಲ ಬಾಟಲ್ ಹಾಕೊಂಡು ಪಾಂಡುರಂಗ ಪಾಂಡುರಂಗ ನಾಮಸ್ಮರಣೆ ಮಾಡ್ಕೋತ ಹೊಂಟ್ರು. ಏನ್ ಅವ್ರೆಲ್ಲಾ ತಮ್ ತಮ್ ಬಾಟಲ್ ಇಸ್ಕೊಂಡ್ರು, ಬಹಳ ಖುಷಿ ಆತ ಅವ್ರಿಗೆ. ಚಮತ್ಕಾರ ನೋಡ್ಬೇಕಾಗಿತ್ತು, ನಮ್ಮ ಮನೆಯ ಎಣ್ಣೆ ನಾಳೆ ಹೆಂಗ್ ಖಾಲಿ ಆಗ್ತದೋ ಇಲ್ಲೋ ನೋಡೋಣ ಅಂತ ತಿಳ್ಕೊಂಡು ಅವ್ರ ಮನಸ್ನಿಂದೆಲ್ಲ ಇಚ್ಛಾಯ್ತು. ತುಕಾರಾಮ್ರಂದ್ರು, ನೆಮ್ಮದಿಯಿಂದ ಜೀವನ ಮಾಡ್ರಿ, ಸಾಯಂಕಾಲ ಸತ್ಸಂಗಕ್ಕೆ ಬರ್ರಿ, ಭಜನಿಗೆ ಬರ್ರಿ, ಕೀರ್ತನಕ್ಕೆ ಬರ್ರಿ, ಎಲ್ಲಾ ಮಹಾತ್ಮರು ಬರ್ತಾರ, ಏಕಾದಶಿದು ಸಹೋರಾತ್ರಿ ಕೀರ್ತನ ಇರ್ತದ, ತಾಯಿ ಅವ ಎಲ್ಲಾರು ಬರ್ರಿ, ಅವ ನಮ್ ಜನ್ಮ ಸಾರ್ಥ ಮಾಡ್ಕೊಳ್ಳೋಣಂತ. ಈ ಪ್ರಪಂಚದೊಳಗ ಈ ತೊಳಲಾಟ ಜಂಜಾಟ ಇದು ಮುಗಿಲಾರ್ದದ, ನಾವು ನಮ್ಮ ಜೀವನದೊಳಗ ಏನಾದ್ರೂ ಸ್ವಲ್ಪ ನೆಮ್ಮದಿ ಕಾಣ್ಬೇಕಾಗಿರ್ತಂದ್ರ ನಾವು ಸತ್ಸಂಗದೊಳಗ ಮಾತ್ರ ಅದಾವ, ನೀವೆಲ್ಲಾರು ಬರ್ರಿ, ಈ ಮನುಷ್ಯ ಜನ್ಮವನ್ನ ಉದ್ಧಾರ ಮಾಡ್ಕೊಳ್ಳೋಣ, ತಾಯಿ ಎಲ್ಲಾರು ಬರ್ರಿ ಅವ ಅಂತೇಳಿ ಎಲ್ಲಾರನ್ನು ಸತ್ಸಂಗಕ್ಕೆ ಕರೆದ್ರು. ತುಕಾರಾಮ್ ಮಹಾರಾಜರು ಅವ್ರವ್ರ ಎಲ್ಲಾ ಎಣ್ಣೆ ಬಾಟಲ್ ಕೊಟ್ಟು ಮತ್ತ ಭಂಡಾರ ಪರ್ವತ ಕಡೆ ತಮ್ಮ ಪ್ರಯಾಣ ಬೆಳೆಸಿದ್ರು. ನಾಲ್ಕಾರು ದಿವಸ ಬಿಟ್ಟು ನೋಡ್ತಾರ, ಎಲ್ಲಾರ ಮನೆಯ ಎಣ್ಣೆ ಬಾಟಲ್ ಹೆಂಗ ತುಂಬಿದ್ದವ, ಅವರು ಕೂಡ ದೀಪಕ್ ಹಾಕ್ತಾರ,
ಅವರು ಕೂಡ ಎಲ್ಲಾ ಅಡಿಗೆಗೆ ಉಪಯೋಗಿಸ್ತಾರ, ತುಕಾರಾಮ್ ತಂದು ಕೊಟ್ಟಿದ್ದ ಎಣ್ಣೆ ಯಾರ ಮನೆಯಾಗೂ ಖಾಲಿನ ಆಗವಲ್ತು. ಈ ಸುದ್ದಿ ಇಡೀ ದೇವು ಗ್ರಾಮಕ್ಕ ಪ್ರಸಾರ ಆಗೋತು. ಎಲ್ಲಾರು ಏನ್ ಮಾಡ್ಲಿಕ್ಕತ್ತರ ಅಂದ್ರ ಅವ್ರವ್ರ ಮನೆಯ ಪಾತ್ರಿ ಪಗಡಿ ಹಿಡ್ಕೊಳ್ಳೋರು ಎಣ್ಣೆ ತೊಂಬರ್ಲಿಕ್ಕೆ ತುಕಾರಾಮರ ಮನಿ ಮುಂದ್ ಬಂದ್ರು. ಜೀಜಾಗ್ ಸಿಟ್ಟು ಬಂತು. ತುಕಾರಾಮ್ರ ಹೆಂಡತಿ ಜೀಜಾ ನೋಡಿಲ್ಲು, ಎಲ್ಲಾರು ಇಡೀ ಊರ್ ಜನ ಅವ್ರ ಮನಿ ಮುಂದ ಬಂದ್ ನಿಂತಾರ, ಏನ್ ಪಾ ಇದು ಏನ್ ಆಗ್ಯದ ಅಂತಕ್ಕೆ ಬಂದ್ಲು. ಅವಾಗ ತುಕಾರಾಮ್ರದು ಹಿಂಗಾತು, 8 ದಿವಸದ 10-15 ದಿವಸದಿಂದ ಮುದ್ಗಿಗ್ ತಂದ್ ಕೊಟ್ರು, ಅಕ್ಕಿ ಮನ್ಯಾಗ ಎಣ್ಣೆ ಖಾಲಿ ಆಗ್ಲಿಲ್ಲ, ನಮ್ಮ ಮನ್ಯಾಗೆಲ್ಲ ತಂದ್ ಕೊಟ್ಟಾರ ಖಾಲಿ ಆಗಿಲ್ಲ, ನಮ್ಮನ್ ನೋಡಿ ಇವ್ರೆಲ್ಲಾರು ಬಂದಾರ ತುಕಾರಾಮ್ರ ಇದ್ದಾರನು ಎಣ್ಣೆ ತಂದ್ ಕೊಡ್ಲಿಕ್ಕೆ ಅಂದ್ರು. ಜೀಜಾಗ್ ಇಷ್ಟರ ಸಿಟ್ಟು ಬಂತಂದ್ರ ಆ ಕರ್ಯಾನ್ ಬೆನ್ ಹತ್ತಿ ನನ್ನ ಮನ್ಯಾಗ ಅವನು ಸಾಮಾನ್ ತರ್ಲಿಕ್ಕೆ ಆಗಂಗಿಲ್ಲ, ಊರ್ಗ ಉಪಕಾರಿ ಮನಿ ಮಾರಿ ಅವ ನೋಡಿದ್ರು ಗುಡ್ಡದ ಮೇಲೆ ವಿಠಲ ವಿಠಲ ಅಂತ ಆ ಕರ್ಯಾನ್ ಜಪ ಮಾಡ್ಕೊತ್ ಕೊಡ್ತಾರ. ನಾಚಿಕೇಡ ರಾಕ್ಷಸಿ ಇದ್ದೀರಿ, ಅವ್ನ ಪಿಶಾಚಿಗಳಿದ್ದೀರು, ನನ್ನ ಗಂಡ ಸಂಭಾಯ್ತ ಅಂತ ತಿಳ್ಕೊಂಡು ಅವನ್ ದುಡಿಸ್ಕೊಳಿಕ್ ಬಂದಿರ, ನಿಮ್ ನಾಚಿ ಬರಂಗಲ್ಲ ಅಂತ ತಿಳ್ಕೊಂಡು ಕಸ್ಮರಿಗೆ ತಗೊಂಡು ತುಕ ಜೀಜಾ ಅವ್ರನ್ನ ಎಲ್ಲಾರನ್ನು ಹೊಡಿಲಿಕ್ ಹೋದ್ಲು. ಊರಾನ್ ಜನ ಖಾಲಿ ಬಾಟಲ್ ಹಿಡ್ಕೊಂಡು ಓಡಿ ಓಡಿ ಅವ್ರವ್ರ ಮನೆಗ್ ಹೋದ್ರು. ಹೆಂಗ ಪ್ರಸಂಗ ಹೆಂಗ್ ಬರ್ತ ಇಡೀ ಈ ತುಕಾರಾಮರ ಚರಿತ್ರದೊಳಗ ಗಮನಿಸೋದ್ ಹೆಂಗದಂದ್ರೆ, ತುಕಾರಾಮರು ಏನೇ ಮಾಡಿದ್ರು ವಿಠಲ ಅದಕ್ಕೆ ಹೆಂಗ ಸಾಥ್ ಕೊಡ್ತಿದ್ದ, ವಿಠಲ ನಾಮ ಎಷ್ಟು ಶ್ರೇಷ್ಠದ, ಭಗವನ್ ನಾಮ ಎಷ್ಟು ಶ್ರೇಷ್ಠದ ಅನ್ನೋದು ತುಕಾರಾಮರ ಎಲ್ಲಾ ಘಟನೆಯಿಂದ ಸಾಧಿಸಿ ತೋರ್ತಿದ್ರು. ಆದ್ರ ಜೀಜಾಗ ಮಾತ್ರ ತುಕಾರಾಮರು ಏನ್ ಮಾಡಿದ್ರು, ಅವ್ರು ಒಳ್ಳೇದರ ಮಾಡ್ಲಿ, ಯಾರು ಉದ್ಧಾರರ ಮಾಡ್ಲಿ, ಯಾರಿಗಾರ ದಾನ ಮಾಡ್ಲಿ, ಏನಾರ ಮಾಡ್ಲಿ, ಆಕಿ ಸಿಟ್ಟು ಗಂಡನ್ಕಿಂತ ಹೆಚ್ಚಿಗೆ ವಿಠಲನ ಮೇಲೆ ಬರ್ತಿತ್ತು. ಗಂಡನ್ಕಿಂತ ಗಂಡನ್ ನಿಂದ ಮಾಡೋಕ್ಕಿಂತ ಮೊದಲು ಆಕಿ ವಿಠಲನ್ ನಿಂದ ಮಾಡ್ತಿದ್ಲು. ಕರಿಯ ಹುಚ್ಚ, ಅವನನ್ನ ಮನಿ ಹಾಳು ಮಾಡಿದ, ಶತಮೂರ್ಕಿದ್ದಾನ, ದಡ್ಡಿದ್ದಾನ, ಅವ್ನು ನಮ್ ಇಡೀ ನಮ್ ಮನೆತನ ಹಾಳಾತು. ಪ್ರತಿ ಒಂದು ಶಬ್ದ ಜೀಜಾ ಏನ್ ಮಾಡ್ತಿದ್ರ, ವಿಠಲನ ಮೇಲೆ ಬೈಲಿಕ್ಕೆ ಚಾಲು ಮಾಡ್ತಿದ್ಲು. ಯಾಕಂದ್ರ ತುಕಾರಾಮರನ್ನ ಹೆಂಗರ ಮಾಡಿ ಅವನು ಸವಾಸದಿಂದ ಬಿಡಿಸಿದ್ರೆ ಇವ ದುಡಿಲಿಕ್ ಹೋಗ್ತಾನ, ಹಣ ಗಳಿಸ್ಲಿ ಕಡೆ ಲಕ್ಷ್ಯ ಬರ್ತದ, ಪ್ರಪಂಚ ಕಡೆ ಇವ್ನ ಲಕ್ಷ್ಯ ಬರ್ತದ, ನಾ ಸುಖವಾಗಿರ್ಬೋದು ಅನ್ನೋದು ಜೀಜಾನ್ ತಲೆಯಾಗಿತ್ತು. ಆದ್ರ ತುಕಾರಾಮರು ಇದಕ್ಕೆ ಎಂದೆಂದೂ ಅವಕಾಶ ಮಾಡೇ ಕೊಡ್ಲಿಲ್ಲ. ಅವರು ಪ್ರಪಂಚದೊಳಗ ಹೆಂಗಿದ್ರಂದ್ರ ಎಲ್ಲರ ಸಂತಿ ಸಂಸಾರದೊಳಗ ಹಿರಿಯರು ಮಾಡ್ಯಾರ ಅನ್ನೋ ಕಲ್ಪನಾದೊಳಗ ತುಕಾರಾಮರು ಪ್ರಪಂಚದೊಳಗಿತ್ತು. ಅವರ ಮನ, ಅವರ ಚಿತ್ತ ಅಂತಕ್ಕಂಥದ್ದು ಭಗವಂತನ ಸ್ಮರಣೆಯೊಳಗ ಕಾಲ್ ಕಳೀತಿತ್ತು. ಹಿಂಗ ತುಕಾರಾಮ ಮಹಾರಾಜರದ ಲೀಲಾ ಹೆಂಗ್ ನಡೀತಾವಂದ್ರ, ತುಕಾರಾಮರ ಖ್ಯಾತಿ ಸಾಕಷ್ಟು ಗ್ರಾಮಗಳಿಗೆ ಪ್ರತಿನಿತ್ಯವಾಗಿ ಪ್ರಸಾರ ಆಗ್ಕೋತೋತು. ಸಾಕ್ಷಾತ್ ಶಿವಾಜಿ ಮಹಾರಾಜರಂದು ತುಕಾರಾಮ ಮಹಾರಾಜರ ಭೇಟಿ ಆಳಂದಿ ಒಳಗಾತು. ಹಿಂಗಾಗಿ ರಾಜಮಾತಾ ಜೀಜಾಬಾಯಿ ಅಂದ್ರ ಶಿವಾಜಿ ಮಹಾರಾಜನ ತಾಯಿ ತುಕಾರಾಮರ ಬಗ್ಗೆ ಸಾಕಷ್ಟು ಕಡೆ ಪ್ರಸಾರವನ್ನ ಮಾಡಿದ್ಲು. ಹಿಂಗಾಗಿ ತುಕಾರಾಮರ ಅವಸ್ಥ ಬಹಳ ವಿಲಕ್ಷಣವಾಗಿರ್ತಕ್ಕಂತ ಪ್ರವೃತ್ತಿ ಸಾಕಷ್ಟು ಖ್ಯಾತಿಯನ್ನ ಹೊಂತು. ಹಿಂಗ ತುಕಾರಾಮ ಮಹಾರಾಜ ನಡೀತು. ಆಮೇಲೆ ತುಕಾರಾಮ ಮಹಾರಾಜರು ಸಾಯಂಕಾಲ ಬರೋದನ್ನ ಜೀಜಾ ಕಾಣ್ಲಿಕ್ಕಿದ್ಲು. ಇವ್ ಊರಿಗೆಲ್ಲ ಬರೀ ಎಣ್ಣೆ ತಂದು ಕೊಟ್ಕೋತ್ ಕೊಡ್ತಾನ, ಇವತ್ ನಾ ಮನಿ ಬರ್ಲಿ ಸರಿಯಾಗಿ ಇವ್ ವ್ಯವಸ್ಥೆ ಅದ ಅಂತ ತಿಳ್ಕೊಂಡ್ಲು. ಮಕ್ಕಳು ಎಲ್ಲ ಹೆದರ್ಕೋದ್ಲಿ ಕೂತಿದ್ರು. ತುಕಾರಾಮ ಮಹಾರಾಜರು ಸಾಯಂಕಾಲ ಸೀದಾ ಮನಿಗ್ ಬರದ ವಿಠಲ ಮಂದಿರಕ್ಕ ಹೋಗ್ತಿದ್ರು. ಅಲ್ಲಿ ಹೋಗಿ ಭಜನ್ ಚಲವಾಗ್ತಿತ್ತು. ಭಜನ್ ಚಲವಾದ್ಮೇಲೆ ಆ ಭಜನ ಸಪ್ಪಳ ಕೇಳಿ, ಆ ಧ್ವನಿ ಕೇಳಿ, ಆ ಅಭಂಗದ ಒಂದು ಧ್ವನಿಯನ್ನ ಕೇಳಿ ಜೀಜಾ ಹೇಳಿದ್ದು, ನಿಮ್ಮಪ್ಪ ಬಂದ ನಾನು ಭಜನೆ ಮಾಡ್ಕೋತ ಬೆಳಗಿನಿಂದ ಊಟ ಇಲ್ಲ ಏನಿಲ್ಲ, ಬರೀ ಊರ ಉಪಕಾರ ಮಾಡೋದಾತು, ಇಷ್ಟು ದಿವಸ ಆ ಕರಿಯನ್ ಬೆನ್ನ ಹತ್ತದಾತು, ಇನ್ನು ಊರ ಉಪಕಾರ ಮಾಡೋದು ಬೇರೆ ಪ್ರವೃತ್ತಿ ಶುರು ಇಟ್ಕೊಂಡನ, ಹೋಗಿ ಹಂಗ ಊಟ ಕರ್ಕೊಂಬರ್ರಿ ಅಂತ ಹೇಳಿದ್ರು. ಎಲ್ಲಾ ಭಜನ್ ಮುಗಿದ ಮೇಲೆ ತುಕಾರಾಮ ಮಹಾರಾಜನ್ನ ಅವ್ರ ಮಗಳು ಗಂಗಾ ಕರ್ಕೊಂಬಂದ್ಲು. ಕರ್ಕೊಂಬಂದ್ರು ಊಟಕ್ ಕೂತ್ಕೊಂಡು. ಅವಾಗ ತುಕಾರಾಮರ್ಗೆ ಆಕಿ ಹೇಳ್ತ ಹೇಳಿದ್ಲು, ಇವತ್ತ ನೀವೇನ ಎಣ್ಣೆ ಕೊಡ್ಸಕ್ಕೆ ಮುಂದಾಗಿರ್ಕರೆ, ಇವತ್ತು ಊರ್ ಜನ ಇಲ್ಲ, ನಮ್ಮ ನಿಮ್ಮಿಂದ ಫೇರಿ ಬಂದಿತ್ತು, ಇಂಥದ್ ಯಾಕೆ ಹಚ್ಕೋತೀರಿ ನೀವು, ಇಂತ ಇನ್ನರ ಭಗವಂತನ ಕಡೆ ಅವ್ನ್ ಬಿಡ್ರಿ, ಅವ್ನ್ ಎಷ್ಟ್ ಭಜನ್ ಮಾಡಿದ್ರು ಇಷ್ಟ ಅದ, ಎಷ್ಟ್ ಊರ್ ಉಪಕಾರ ಮಾಡಿದ್ರು ಇಷ್ಟ ಅದ, ಮನಿ ಕಡೆ ಲಕ್ಷ ಕೊಡ್ರಿ ಅಂತ ಹೇಳಿ ಬೈಲಿಕ್ ಚಲೋ ಮಾಡಿದ್ರು. ಅವಾಗ ತುಕಾರಾಮರ್ ಹೇಳಿದ್ರು, ನೋಡು ಜೀಜಾ, ಜಗತ್ತಿನೊಳಗ ಒಬ್ಬೊಬ್ಬರಿಗೆ ಒಂದೊಂದ್ ರೀತಿ ಹುಚ್ಚ ಹಿಡಿತದ. ಮದುವೆ ಆಗ್ಲಾರ್ದವ್ರಿಗೆ ಮದುವೆ ಮೇಲೆ ಹುಚ್ಚ ಹಿಡಿತದ, ಹಣ ಗಳಿಸ್ಬೇಕು ಅನ್ನೋಂಗ ಹಣದ ಮೇಲೆ ಹುಚ್ಚ ಹಿಡಿತದ, ವ್ಯಾಪಾರ ಮಾಡ್ಬೇಕು ಅನ್ನೋಂಗ ಹೆಂಗ ನಾ ಲಾಭದ ಆಸೆ ಮೇಲೆ ಹುಚ್ಚ ಹಿಡಿತದ, ರಾಜ್ಯಾಗ ರಾಜ್ಯಭಾರದ ಮೇಲೆ ಹುಚ್ಚಿರ್ತದ, ಮಂತ್ರಿಗೆ ಅಧಿಕಾರದ ಮೇಲೆ ಹುಚ್ಚಿರ್ತದ, ಪ್ರಪಂಚದೊಳಗ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೊಂದ್ ರೀತಿ ಹುಚ್ಚ ಹಿಡಿತದ, ಹಂಗ ನನಗ ನನ್ನ ವಿಠಲನ ಮೇಲೆ ಹುಚ್ಚ ಹಿಡದ, ನನ್ನ ಪಾಂಡುರಂಗನ ಮೇಲೆ ಹುಚ್ಚ ಹಿಡದ, ಅವನ್ ಬಿಟ್ರೆ ನನ್ನ ಪ್ರಪಂಚ ನನಗ ಎಂದೆಂದೂ ರುಚಿಸಂಗಿಲ್ಲ, ನಿನಗ ಇದ್ರ ಕಲ್ಪನಾ ಇಲ್ಲ, ನೀ ಯಾಕಂದ್ರೆ ಒಂದು ದಿವಸ ಭಜನಕ್ ಬಂದಿಲ್ಲ, ಒಂದು ದಿವಸ ಕೀರ್ತನಾ ಕೇಳಲಿಕ್ ಬಂದಿಲ್ಲ, ಒಂದು ದಿವಸ ಮಹಾತ್ಮರ ವಾಣಿ ಮೇಲೆ ನಿಂದ ಇಚ್ಛಾ ಇಲ್ಲ, ಅದಕ್ಕ ನಿನಗ ಇದ್ರ ರುಚಿ ಗೊತ್ತಾಗಂಗಿಲ್ಲ, ನೀನು ಒಂದು ದಿವಸ ಬಾ, ಅವಾಗ ನಿಂಗ್ ಗೊತ್ತಾಗ್ತದ ಅಂದ್ರ ಜೀಜಾ ಅಂದ್ಲು. ನೀವೊಬ್ರು ಬೆನ್ ಹೆತ್ತೆ, ನಮ್ಮ ಮನಿ ಪರಿಸ್ಥಿತಿ ಹಿಂಗಾಗ್ಯದ, ನಾನು ಬೆನ್ ಹತ್ತಿದಂದ್ರ ಮಕ್ಕಳೆಲ್ಲ ಉಪವಾಸ ಹತ್ ಹೋಗ್ತಾವ, ನೀ ಹೊಂಟಿರಲ್ಲೋ ಸಾಕ್ ನಿಂದು ಅಂದ್ಕೊಳೆ. ಅವಾಗ ತುಕಾರಾಮರ್ ಹೇಳಿದ್ರು, ನಿನ್ಗ ಏನ್ ಹೇಳಿದ್ರು ನಿನ್ನ ಸತ್ಸಂಗದ ರುಚಿ ಹತ್ತಂಗಲ್ಲ ಅಂದ್ಕೊಳೆ. ಮಗಳು ಗಂಗಾ ಹೇಳಿದ್ಲು, ಅವ ನೀ ಯಾಕೆ ಇಷ್ಟೆಲ್ಲ ನಿನ್ ಅಪ್ಪನ ಪಾಂಡುರಂಗ ನಿಂದ ಮಾಡ್ತೀರಿ, ಅಪ್ಪ ಭಗವಂತನ ಚಿಂತನದೊಳಗ ಆನಂದ ಇದ್ದ
ಕೂಳೆ ಜೀಜಾ ಗಂಗಾ ಬೈದ್ಲು ಚೂಟಿದ್ದೀರಿ ಎಷ್ಟ್ ಮಾತಾಡ್ತಿ ಸುಮ್ನೆ ಊಟ ಮಾಡೋದ್ ಬೈದ್ಲು. ಅವಾಗ ಆಕೆ ಗಂಗಾ ಹೇಳಿಲ್ಲು, ಅವ ನೋಡು ಅಪ್ಪನ ಮಾತಂದ್ರ ಬೆಲ್ಲ ತಿಂದಷ್ಟು ರುಚಿ ಇರ್ತದ, ನಿನ್ ಮಾತಂದ್ರ ಮಣಸಿಕಾಯಿ ತಿಂದಷ್ಟು ಖಾರ ಇರ್ತದ ನೋಡು ಅಂತೇಳಿ ಗಂಗಾ ಹೇಳಿ ಊಟ ಮಾಡೋದ್ ಬಿಟ್ಟು ಹೊರಗ್ ಅಂಗಳದಾಗ ಓಡಿ ಹೋದ್ಲು. ತುಕಾರಾಮರ ನಕ್ಕೋತ ಊಟ ಮುಗಿಸಿ ಅವರು ವಿಠಲ ಮಂದಿರೊಳಕ ಭಗವಂತನ ಚಿಂತನಾ ಮಾಡ್ಕೋತ ಏಕಾಂತವಾಗಿ ಸಂತರೇನ ಅಲ್ಲಿ ರಾತ್ರಿ ಹೊತ್ತು ಬರ್ತಿದ್ರು. ಸಾಕಷ್ಟು ಜನ ತುಕಾರಾಮರ ಚರಿತ್ರೆ ಒಳಗ್ ಬರ್ತದ, ಸಾಕಷ್ಟು ಜನ ಮನಿ ಇಲ್ದವರು, ಬಡವರು, ಮನಿಯೊಳಗ ಮಲ್ಕೊಳಿಕ್ಕೆ ವ್ಯವಸ್ಥಾ ಇಲ್ದವರು, ಮನಿ ಸೋರುವಂತವ್ರು, ಮನಿ ಬಿದ್ದು ಹೋದವರು, ಸಾಕಷ್ಟು ಬಡತನದ ಇರೋರು ಎಲ್ಲಾರು ವಿಠಲ ಮಂದಿರಕ್ಕೆ ಬರ್ತಿದ್ರು. ಅಲ್ಲಿ ಅವ್ರಿಗೆ ಮಲಗ್ಲಿಕ್ ಬರ್ತಿದ್ರು. ತುಕಾರಾಮ ಮಹಾರಾಜರು ರಾತ್ರಿ ಜ್ಞಾನೇಶ್ವರು ಓದ್ತಿದ್ರು, ಏಕನಾಥಿ ಭಾಗವತ್ ಓದ್ತಿದ್ರಲ್ಲ, ಸಾಕಷ್ಟು ಸಂತರು ವಯೋವೃದ್ಧರು ಕುತ್ಕೊಂಡು ಆನಂದ ಕೇಳ್ತಿದ್ರು. ಯಾವಾಗ ತುಕಾರಾಮ ಮಹಾರಾಜರು ನಿದ್ರೆ ಹೋದ್ರಲ್ಲ, ಸಾಕಷ್ಟು ಜನ ನಿದ್ದೆ ಹೋಗ್ತಿದ್ರು. ಅಂದ್ರ ಸಾಯಂಕಾಲ ಭಜನ ಕೀರ್ತನ ಮುಗಿದ ಮೇಲೆ ಮತ್ತ ರಾತ್ರಿ ಈ ಪಾಠ ಇರ್ತಿತ್ತು. ಆ ಸಂತರ ಸುಖಕ್ಕೋಸ್ಕರ, ಆ ಸಂತರ ಪರಿವಾರದ ಆನಂದಕ್ಕೋಸ್ಕರ ತುಕಾರಾಮ ಮಹಾರಾಜರು ಮಂದಿರಕ್ಕೆ ಓಡೋಡಿ ಬರ್ತಿದ್ರು. ಯಾಕಂದ್ರೆ ಈಗಾಗಲೇ ತುಕಾರಾಮರಿಗೆ ಪ್ರತ್ಯಕ್ಷ ವಿಠಲನ ದರ್ಶನ ಆಗ್ಯದ. ವಿಠಲ ಪಾಂಡುರಂಗ ನೀ ಬಾರಪ್ಪ ನಿನ್ ನೋಡಂಗ ಆಗ್ಯದ ಅಂದ್ ಎದುರಿ ಬಂದು ವಿಠಲ ಪಾಂಡುರಂಗ ಪ್ರಕಟ ಆಗ್ತಿದ್ದ. ಆದ್ರ ಅವ್ರು ಯಾಕೆ ವಿಠಲ ಮಂದಿರಕ್ಕೆ ಹೋಗ್ತಿದ್ರು ಅಂದ್ರ, ಸಾಕಷ್ಟು ಅವ್ರು ನಂಬಿದಂತ ಸಂತ ಮಹಾಂತರು ರಾತ್ರಿ ಅಲ್ಲಿ ಮಲಗ್ಲಿಕ್ಕೆ ಬರ್ತಿದ್ರಲ್ಲ, ಅವ್ರು ಉದ್ಧಾರ ಮಾಡ್ಲಿಕ್ಕೆ ತುಕಾರಾಮ ಮಹಾರಾಜರು ಹೋಗ್ತಿದ್ರು. ಹಿಂಗಿದ್ದಾಗ ತುಕಾರಾಮ ಮಹಾರಾಜರು ಒಂದು ದಿವಸ ಹೆಂಗಾತಂದ್ರ, ಹೆಂಗ ವಿಠಲ ಅವ್ರನ್ನ ರಕ್ಷಣೆ ಮಾಡ್ತಾನ, ತುಕಾರಾಮ ಮಹಾರಾಜರ ಪರಮ ಭಕ್ತಿಗೆ ವಿಠಲ ಹೆಂಗ ತಾವು ಓಡೋಡಿ ಬಂದು ತುಕಾರಾಮರ ಸೇವಾಕ್ ನಿಲ್ತಿದ್ದ. ನಾ ಭಗವಂತ ನೋಡ್ರಿ ಎಂತ ಭಕ್ತ ವತ್ಸಲಿದ್ದಾನಂದ್ರ, ಭಕ್ತಗ ಭಗವಂತನ ಚಿಂತನ ಇದ್ರ ಭಗವಂತಗ ತುಕಾರಾಮರ ಮಾನ ಮರ್ಯಾದೆ ರಕ್ಷಣಾ ಚಿಂತಿರ್ತದ. ಒಂದು ದಿವಸ ತುಕಾರಾಮ ಮಹಾರಾಜರು ತಮ್ಮ ಬೆಳಗಿನ ಕಾಕಡಾರ್ತಿ ಹರಿಪಾಠ ಮುಗಿಸಿ ನದಿ ಒಳಗ ಸ್ನಾನ ಮಾಡ್ಲಿಕ್ಕಿದ್ರು, ಇಂದ್ರಾಯಣಿ ನದಿ ಒಳಗ ಸ್ನಾನ ಮಾಡಿದ್ರು. ಸ್ನಾನ ಮಾಡಿ ಪಾಂಡುರಂಗ ನಾಮಸ್ಮರಣೆ ಮಾಡ್ಕೋತ ಮನಿಗೆ ಬಂದ್ರು. ಜೀಜಾಬಾಯಿಗೆ ಭಯಂಕರ ಸಿಟ್ಟು ಬಂದಿತ್ತು, ಅಕ್ಕಿ ಹೊರಗ ತುಳಸಿ ಕಟ್ಟಿ ಮೇಲೆ ಕೂತಿದ್ಲು. ತುಕಾರಾಮರು ನೋಡಿದ್ರು ಅಕ್ಕಿ ಭಯಂಕರ ಸಿಟ್ಟು ಬಂದಿತ್ತು, ಈಗ ರಾತ್ರಿ ಊಟ ಆದ್ಮೇಲೆ ಮಕ್ಕಳನ್ನ ಕರೆಸಿ ನನ್ಗೆ ವಾಪಸ್ ಮನಿ ಕರೆಸಿ ರಾತ್ರಿ ಸಿಟ್ಟಿನಿಂದ ಒದರಾಡಕ್ಕೆ ಇವತ್ತು ಮುಂಜಾನೆ ಇಂತ ಗಂಟು ಮಾರಿ ಹಾಕೊಂಡು ತುಳಸಿ ಕಟ್ಟಿ ಮೇಲೆ ಕೂತಾಳಲ್ಲಪ್ಪ, ಇವತ್ತೇನು ಬೆಳಗ್ಗೆ ಎದ್ಕೊಳ್ಳಿ ರಾಮಾಯಣ ಮಹಾಭಾರತ ಚಲೋ ಆಗೋದನು ವಿಠಲ ಏನ್ಪಾ ಇವತ್ತು ಬೆಳಗ್ಗೆ ಬೆಳಗ್ಗೆ ಹಿಂಗಾಗ್ಬಿಟ್ಟದ ವಾತಾವರಣ ಅನ್ಕೋತ ಮನಿ ಒಳಗ್ ಬಂದ್ರು. ಜೀಜಾ ಹೇಳಿದ್ರು, ನಿಮಗೆ ಏನಾರ ಸ್ವಲ್ಪ ಯೋಚನೆ ಅದನ ಸಂಸಾರ ಬಗ್ಗೆ, ಹಬ್ಬ ಹರಿದಿನಗಳ ಬಗ್ಗೆ ಲಕ್ಷ್ಯ ಇಲ್ಲ, ತಂದಿ ತಾಯಿ ಶ್ರಾದ್ದದ ಬಗ್ಗೆ ಲಕ್ಷ್ಯ ಇಲ್ಲ, ಇವತ್ತ ನಿಮ್ ತಂದಿ ಶ್ರಾದ್ದದ ಮನೆಯಾಗ ನೋಡಿದ್ರ ಒಂದ್ ಕಾಳ ಅಕ್ಕಿಲ್ಲ ಬ್ಯಾಳಿಲ್ಲ, ನಾವು ಪ್ರತಿ ವರ್ಷ ಬ್ರಾಹ್ಮಣನ್ ಕರೆದು ಅವ್ರ ಪೂಜಾ ಮಾಡಿ ಅವ್ರ ಸೀದಾ ಸಾಮಾನು ಕೊಟ್ಟು ನಾಲ್ಕಾರು ಜನರಿಗೆ ನಾವು ಊಟಕ್ಕೆ ಹೇಳ್ತಿದ್ವಿ, ಇವತ್ತು ನೋಡಿದ್ರ ಮನೆಯಾಗ ಏನು ಒಂದ್ ಕಾಳ ಇಲ್ಲ, ಇವತ್ ನಿಮ್ ತಂದಿ ಶ್ರಾದ್ದದ ನಿಮ್ ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಅದ ಅಂತ ಹೇಳಿ ಬೈದ್ರು. ಅವಾಗ ತುಕಾರಾಮನ್ ಅಂದ್ರು, ಹೌದ್ ಖರೆ ಅದ, ಇವತ್ತು ನಮ್ ತಂದಿ ಶ್ರಾದ್ದದ, ನೀನು ಕಾಳಜಿ ಮಾಡಬೇಡ, ವಿಠಲ ಪಾಂಡುರಂಗ ಇದ್ದಾನಲ್ಲ ಅವ ಎಲ್ಲಾ ವ್ಯವಸ್ಥೆ ಮಾಡ್ತಾನ, ಅವನ ಮೇಲೆ ನನ್ನ ಸಂಪೂರ್ಣ ವಿಶ್ವಾಸದ, ನಾ ಹೆಂಗಾರ ಹೋಗಿ ಏನಾರ ಒಂದು ಕಾರ್ಯ ಮಾಡಿ ಕೆಲಸ ಮಾಡಿ ಇವತ್ತ ನಮ್ಮ ತಂದಿ ಶ್ರಾದ್ದಕ್ಕೆ ಆಗುವಂತ ಎಲ್ಲಾ ಸಾಮಾನುಗಳನ್ನ ತಗೊಂಬರ್ತೀನಿ, ನೀ ಏನು ಕಾಳಜಿ ಮಾಡಬೇಡ ಅಂತ ಹೇಳಿ ತುಕಾರಾಮ ಮಹಾರಾಜರು ಆ ಕಡೆ ಹೋದ್ರು. ಈಕಿ ಪಾಂಡುರಂಗನ ಬೈಕೋತ ಮನಿ ಒಳಗ್ ಬಂದ್ಲು. ಆ ಕರ್ಯಾನ್ ಬೆನ್ ಹತ್ತಿ ತಂದಿ ಶ್ರಾದ್ದ ಸುತ್ತ ಗೊತ್ತಿಲ್ಲ ಇಂತ ನನ್ ಹುಚ್ಚ ಗಂಡಿದ್ದ ಇವ ನೋಡಿದ್ ಈಗ ನೋಡಿದ್ ಹೇಳ್ತಾನ, ಅವ್ ವಿಠಲ್ ಎಲ್ಲಾ ವ್ಯವಸ್ಥೆ ಮಾಡ್ತಾನ, ತುಕಾರಾಮ ಎಲ್ಲಾ ವ್ಯವಸ್ಥೆ ಮಾಡ್ತಾನ, ಆ ಕರೆಯಾಗ ಅಷ್ಟು ಬುದ್ಧಿ ಇದ್ರ ನಮ್ ಮನಿ ಯಾಕೆ ಹಿಂಗ್ ಇರ್ತಿತ್ತು, ನಾವ್ ಯಾಕೆ ಉಪವಾಸ ಬೀಳ್ತಿದ್ವಿ, ಇಂತ ನಿಂದಾ ಮಾಡ್ಕೋತ ತುಕಾರಾಮರನ್ ಬೈಕೋತ ಪಾಂಡುರಂಗನ ಬೈಕೋತ ಜೀಜಾ ಅಡಿಗೆ ಮನಿ ಒಳಗ್ ಬಂದು ತುಕಾರಾಮ ಮಹಾರಾಜರು ಸೀದ ವಿಠಲನ ಹತ್ರ ಬಂದ್ರು. ಪ್ರಭು ವಿಠಲ, ಇವತ್ತ ನಮ್ಮ ತಂದಿ ಶ್ರಾದ್ದದ, ನಮ್ಮ ತಂದಿ ಬೋಲಾಬಾ ಅವರು 34 ವರ್ಷಗಳ ಕಾಲ ಸಾಕ್ಷಾತ್ ಏಕನಾಥ ಮಹಾರಾಜರ ಪರಮ ಶಿಷ್ಯರಾಗಿ ಪರಮ ಅವರ ಸೇವಾ ಮಾಡಿ ಭಗವಂತನ ಚಿಂತನದೊಳಗಿದ್ದು ಇದ ಊರಿನೊಳಗ ಇದ ನಿನ್ನ ಸಾಕ್ಷಾತ್ ನಿನ್ನ ಎದುರಿಗೆ ಸಹಸ್ರಾವಧಿ ಮಂದಿಗೆ ಭೋಜನಕ್ಕಾಗಿ ಊಟದ ವ್ಯವಸ್ಥೆ ಮಾಡಿ ಪ್ರಸಾದ ವ್ಯವಸ್ಥೆ ಮಾಡಿ ಸಾವಿರಾರು ಜನರನ್ನ ಧರ್ಮ ಮಾರ್ಗಕ್ಕೆ ಹಚ್ಚಿದಂತಹ ತಮ್ಮ ಇಡೀ ಜೀವನದೊಳಗ ನಿನ್ನ ಸೇವಾ ಮಾಡಿ ನಿನ್ನ ಉಪಾಸನ ಮಾಡಿ ತಾವು ಸಾರ್ಥಕ ಅನಿಸ್ಕೊಂಡು ನಿನ್ನ ಚರಣದೊಳಗೆ ಲೀನ ಆದಂತಹ ಇವತ್ತ ನನ್ನ ತಂದೆ ಬೋಲೋಬಾ ಅವರ ಶ್ರಾದ್ದದ ಭಗವಂತ ಅವ್ರ ಏನಾದ್ರೂ ಅವರ ಪ್ರೇಮ ಅವ್ರ ಅಂತ್ಯಕರಣ ಅವರ ಭಕ್ತಿ ಅಂತಕ್ಕಂಥದ್ದು ನಿನ್ನ ಮನಸ್ಸಿಗೆ ತಾಗಿದ್ದ ಖರೆ, ಆದ್ರ ಭಗವಂತ ಇವತ್ತು ಅವ್ರ ಶ್ರಾದ್ದದ ನಾ ಇವತ್ತು ಏನಾದ್ರೂ ಕಾರ್ಯ ಮಾಡ್ಲಿಕ್ಕೆ ಅಂತ ಹೋಗ್ಬೇಕಂತ ಇಚ್ಛ ಆಗ್ಯದ, ನಾ ಇವತ್ತ ಏನಾದ್ರೂ ಕೆಲಸ ಮಾಡಿ ಅದನ್ನ ಮಾರಿ ಬಂದು ನಾ ಇವತ್ತ ಅದ್ರ ಹಣದಿಂದ ಆಗ್ಲಿ ಅದ್ರ ವಸ್ತು ಅಂದ್ರ ಅದ್ರ ಮಾರಿ ಆದ್ರೂ ಒಂದು ಶ್ರಾದ್ದಕ್ಕಾಗುವಂತಹ ಒಂದು ವಸ್ತುಗಳನ್ನ ತಗೊಂಬರ್ತೀನಿ, ಇವತ್ತ ನೀನೇ ನನ್ನ ರಕ್ಷಣಾ ಮಾಡ್ಬೇಕು ಅಂತೇಳಿ ತುಕಾರಾಮ ಮಹಾರಾಜರು ವಿಠಲ ರುಕುಮಾಯಿ ಮೂರ್ತಿಗಳೇ ದೀರ್ಘದಂಡ ನಮಸ್ಕಾರ ಹಾಕಿ ಅತ್ಯಂತ ದೀನ ಭಾವದಿಂದ ಪ್ರಾರ್ಥನಾ ಮಾಡಿ ತುಕಾರಾಮ್ ಮಹಾರಾಜರು ಏನ್ ಮಾಡಿದ್ರು ಅಂದ್ರ, ಊರೊಳಗೊಂಟ್ರು ಪಾಂಡುರಂಗ ಇವತ್ತು ಎಲ್ಲಿ ಹೋಗ್ಲಿ ಏನ್ ಕೆಲಸ ಮಾಡ್ಲಿ
ನೀನೇ ನನ್ನ ದಿಕ್ಕಿದ್ದಿ, ನೀನೇ ನನ್ನ ಕಾರಣ ಇದ್ದಿ ಅಂತ ಹೇಳಿ ಅವ್ರು ಏನ್ ಮಾಡಿದ್ರಂದ್ರ ಊರ ಒಳಗ ಅಡ್ಡಾಡಿದ್ರು, ಏನಾರ ಕೆಲಸ ಸಿಕ್ತದನು, ಏನಾರ ಮಾಡೋಣ, ಇವತ್ ನಮ್ಮ ತಂದೆ ಶ್ರಾದ್ದದ ಏನಾದ್ರೂ ಸ್ವಲ್ಪ ಸಿಕ್ತದನು. ಯಾಕಂದ್ರ ತುಕಾರಾಮ ಮಹಾರಾಜರು ಎಂದೆಂದು ಯಾವ ವ್ಯಕ್ತಿಯನ್ನು ದೇಹಿ ಅಂತ ಹೇಳಿ ಒಂದು ರೂಪಾಯಿಯನ್ನು ಅವ್ರು ಕೇಳಿದ್ರಲ್ಲ, ನಮ್ಮ ಮನೆಯೊಳಗೆ ತ್ರಾಸ ಅದನಿಪ್ಪ ಏನಾರ ಕೊಡ್ರಿ ಅಂತ ಕೇಳಿದ್ರಲ್ಲ, ಆದ್ರೆ ಅವತ್ ತನ್ನ ತಂದೆ ಶ್ರಾದ್ದದ ಏನಾರ ಕೆಲಸದ ನಿಮಿತ್ತವಾಗಿ ಕಾರ್ಯದ ನಿಮಿತ್ತವಾಗಿ ತುಕಾರಾಮ ಮಹಾರಾಜರು ಏನ್ ಮಾಡಿದಂದ್ರ ಹೊರಟರು. ಊರೊಳಗ ಯಾರಿಗೂ ಅವ್ರು ಏನೂ ಕೆಲಸ ಕಾರ್ಯಗಳನ್ನ ಕೊಡ್ಲಿಲ್ಲ, ಎಲ್ಲರೂ ರಾಮ್ ರಾಮ್ ಸಂತ್ರ ರಾಮ್ ರಾಮ್ ಅಂತ ಎಲ್ಲರೂ ನಮಸ್ಕಾರ ಮಾಡ್ತಾರ, ಆದ್ರೆ ಏನಾರ ಕೆಲಸ ಅದನು ಅಂತ ಯಾರು ಹೇಳವಲ್ರು. ಯಾಕಂದ್ರ ತುಕ ಎಲ್ಲರಿಗೂ ಪೂಜ್ಯ ಭಾವನೆಯಲ್ಲಿ ತುಕಾರಾಮ ಮಹಾರಾಜರನ್ನ ಕಾಣ್ತಿದ್ರು. ಅವ್ರು ಊರ್ ಹೊರಗ್ ಬಂದ್ರು, ಹೊಲದೊಳಗ ಅಡ್ಡಾಡ್ಲಿಕತ್ರು, ಏನಾರ ಕೆಲಸ ಸಿಕ್ತದನು ಏನಾರ ಮಾಡೋಣ ಅಂತ ತಿಳ್ಕೊಂಡು ಆವಾಗ ಒಂದು ಹೊಲದ ಬದದ ಮೇಲೆ ಹೊಂಟಿದ್ರು. ಆ ಹೊಲದೊಳಗಿನ ರೈತ ಓಡ್ಕೋತ ತುಕಾರಾಮ್ ಮಹಾರಾಜರ ಹತ್ರ ಬಂದ, ದೀರ್ಘದಂಡ ತುಕಾರಾಮ್ ಮಹಾರಾಜರಿಗೆ ಹಾಕಿದ. ತಾವು ಎಲ್ಲಿ ಹೊಂಟೀರಿ ಏನದ ಅಂತ ಕೇಳಿದ್ರು. ತುಕಾರಾಮರು ಹೇಳಿದ್ರು, ಇಲ್ಲ ಇವತ್ ನಮ್ಮ ತಂದೆ ಶ್ರಾದ್ದದ, ಏನಾರ ಕೆಲಸ ಮಾಡಿ ನಮ್ಮ ತಂದೆ ಶ್ರಾದ್ದಕ್ಕ ಒಂದಿಷ್ಟು ಸಾಮಾನ್ ತರ್ಬೇಕು ಅಂತ ಹೊಂಟೇನ್ರಿಪ್ಪ ಅಂದಾಗ ಅವ ಹೇಳಿದ, ಇಲ್ಲ ನಮ್ಮ ಹೊಲದೊಳಗೆ ಇವತ್ತ ಗೋಧಿ ಕೊಯ್ಯೋದೊಂದು ಇವತ್ತ ಕೆಲಸ ಅದ, ಅದಕ್ಕ ಸಾಕಷ್ಟು ಜನ ಆಳುಗಳು ಈಗ ಬರ್ತಾರ ಕೆಲಸ ಮಾಡ್ಲಿಕ್ಕೆ. ಅಂದಾಗ ಅವ್ರು ಹೇಳಿದ್ರು, ಇಲ್ಲ ನಾನು ಕೆಲಸ ಮಾಡ್ತೇನ್ರಿಪ್ಪ, ಇವತ್ತ ನಿಮ್ ಗೋಧಿ ಕೊಯ್ಲಿಕ್ಕೆ ನನ್ನ ಹಚ್ಚ್ರಿ ಅಂತ ಹೇಳಿ ತುಕಾರಾಮರು ಹೇಳಿದ್ರು. ಆವಾಗ ಆ ಸಂತನ ರೈತನ ಕಣ್ಣಾಗ ನೀರ್ ಬಂತು, ನಿಮ್ಮಂತ ಮಹಾತ್ಮರನ್ನ ನಾ ಏನ್ ಕೆಲಸಕ್ ಹಚ್ಚೋದದರಿ, ನೀವು ನಮ್ಮ ಹೊಲದೊಳಗ ಅಡ್ಡಾಡ್ ಹೋದ್ರ ಸಾಕು, ನನಗ್ ಸಾಕಷ್ಟು ನನಗ ಅದ ಅನ್ನದ ಕೊರತೆ ಇಲ್ದಂಗ ನನ್ನ ಜೀವನ ನಡೀತದ, ಅದಕ್ಕ ದಯಾಮಯಿಗಳ ತಾವು ನಮ್ಮ ಹೊಲದಾಗ ಅಡ್ಡಾಡ್ರಿ ಬರ್ರಿ ಅಂದ್ರು. ತುಕಾರಾಮ್ರ ಅಂದ್ರು, ಇಲ್ಲಪ್ಪ ನಾ ಕೆಲಸ ಮಾಡ್ದ ಹೊರತು ಇಲ್ಲಿಂದ ಏನೂ ಒಯ್ಯಂಗಿಲ್ಲ, ನನಗ ಶಕ್ತ್ಯಾನುಸಾರ ನಾ ಕೆಲಸ ಮಾಡ್ತೀನಿ, ಕೆಲಸ ಮಾಡ್ದಂಗ ನಿನ್ ಕಡೆಯಿಂದ ನಾ ಏನೂ ಇಸ್ಕೊಳಂಗಿಲ್ಲ ಅಂದಾಗ ಅವ ಏನು ಇದು ಅನಿವಾರ್ಯತ ಅಂತ ಹೇಳಿ ಅವ ಸುಮ್ಮನೆ ನಿಂತ್ಕೊಂಡ. ತುಕಾರಾಮ ಮಹಾರಾಜರು ಅಲ್ಲೇ ಒಂದು ಮರದ ಕೆಳಗ ಬಾಕಿ ಕೆಲಸಗಾರರು ಬರೋವರೆಗೂ ಅಖಂಡವಾಗಿ ನಾಮದೇವ್ ಮಹಾರಾಜರು ಜ್ಞಾನೇಶ್ವರ ಮಹಾರಾಜರು ಅಭಂಗ ಹಾಡ್ಕೋತ್ ಕೂತ್ರು. ಆ ಎಲ್ಲಾ ಕೆಲಸಗಾರರು ಹೊಲಕ್ ಬಂದ್ರು. ತುಕಾರಾಮ್ ಮಹಾರಾಜರು ನೋಡಿ ಆ ಎಲ್ಲಾ ಕೆಲಸಗಾರರಿಗೆ ಇಷ್ಟರ ಆನಂದ ಆತಲ, ಎಂತಾ ಸಂತರಪ್ಪ ಇವತ್ ನಮ್ ಸಂತಿ ಬಂದಾರಲ್ಲ ಅಂತ ತಿಳ್ಕೊಂಡು ಎಲ್ಲರಿಗೂ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಅವಾಗ ಅವರು ತುಕಾರಾಮ್ ಮಹಾರಾಜರು ಏನ್ ಮಾಡಿದ್ರಂದ್ರ ಎಲ್ಲಾ ಕೆಲಸಗಾರ ಸಂತಿ ಗೋಧಿ ಕೊಯ್ಲಿಕ್ಕೆ ಚಾಲೂ ಮಾಡಿದ್ರು. ಪ್ರತಿಯೊಂದು ಹೆಜ್ಜೆ ಇಳೋ ಮುಂದು ಪ್ರತಿಯೊಂದಿಷ್ಟು ಧಾನ್ಯಗಳನ್ನು ಕೊಯ್ಯುವಾಗಲೂ ಸದಾ ಸರ್ವದಾ ಪಾಂಡುರಂಗ ನಾಮಸ್ಮರಣೆ ಮಾಡ್ಲಿಕ್ಕತ್ತಾರ. ಎಲ್ಲರಿಗೂ ಪಾಂಡುರಂಗ ನಾಮದ ಮೇಲೆ ಅದರ ಮಹತ್ವ ಏನದ, ಅದ ಖ್ಯಾತಿ ಏನದ, ಅದರ ರುಚಿ ಏನದ, ಆ ಬ್ರಹ್ಮಾನಂದದ ಸುಖ ಅಂದ್ರ ಅದ ಹೆಂಗಿರ್ತದ ಅಂತ ಹೇಳ್ಕೋತ ತುಕಾರಾಮ್ ಮಹಾರಾಜರು ಗೋಧಿ ಕೊಯ್ಲಿಕ್ಕತ್ತಾರ. ಸಾಕಷ್ಟು ಸಮಯ ಆಗ್ಯದ. ಈ ಕಡೆ ಏನಾಗ್ಯದ ಅಂದ್ರ ತುಕಾರಾಮ್ ಮಹಾರಾಜರ ಸ್ವರೂಪವನ್ನ ಧಾರಣೆ ಮಾಡಿದಂತ ವಿಠಲ್ ಏನ್ ಮಾಡಿದ ಅಂದ್ರ ನಾಲ್ಕಾರು ಜನ ಪುರುಷರೊಂದಿಗೆ ಏಳೆಂಟು ಜನ ಸ್ತ್ರೀಯರೊಂದಿಗೆ ತುಕಾರಾಮ್ ಮಹಾರಾಜರ ವೇಷ ಧರಿಸಿ ವಿಠಲ ಏನ್ ಮಾಡಿದ ಅಂದ್ರ ಜೀಜಾಬಾಯಿ ಮನೆಗ್ ಪ್ರವೇಶ ಮಾಡಿದ. ತುಕಾರಾಮರು ವಿಠಲ ಸ್ವರೂಪಿ ತುಕಾರಾಮರು ಏನ್ ಮಾಡಿದ್ರಂದ್ರ ಸಾಕಷ್ಟು ದವಸ ಧಾನ್ಯಗಳನ್ನ ಚೀಲವನ್ನ ಹೊತ್ಕೊಂಡಾರ. ಅವನು ಸಂತಿ ಬಂದಂತಹ ಸಾಕಷ್ಟು ಜನರಿಗೆ ಅವರು ಹೆಗಲ ಮೇಲು ಸಾಕಷ್ಟು ಗಂಟವ, ಈಕಿ ನೋಡಿದ್ರು ನನ್ನ ಗಂಡ ಏನೋ ಸಾಮಗ್ರಿ ತಂದಾನ ಅಂತ ತಿಳ್ಕೊಂಡು ಆಕಿ ಬಹಳ ಖುಷಿ ಆತು. ಅವಾಗ ಕರೆದ್ರು, ಅರೇ ಏನು ಈಗಿನ ಹೋಗಿದ್ರಿ, ಎಲ್ಲಿಂದ ತಂದ್ರಿ? ಅರೇ ನಾ ಹೋಗಿದ್ದೆ, ಎಲ್ಲಾ ನನ್ ವ್ಯವಸ್ಥೆ ಆಗೈತೆ ನೋಡಿ, ಇಲ್ಲಿ ನೋಡು ಎಲ್ಲಾ ಸಾಮಾನ್ ತಂದೆ ನೋಡು, ಎಲ್ಲಾ ಅಕ್ಕಿ ಬ್ಯಾಳಿ ಎಣ್ಣೆ ತಂದೇವಿ, ಎಲ್ಲಾ ಮಸಾಲೆ ಸಾಮಾನ್ ತಂದೇವಿ, ಸಿಹಿ ಪದಾರ್ಥಕ್ ಮಾಡುವಂತ ಎಲ್ಲಾ ಸಾಮಗ್ರಿ ತಂದೇವಿ ನೋಡಿಲ್ಲ ಅಂತ ಹೇಳಿದ್ರು. ಅವಾಗ ಅಂದ್ರು, ಇಷ್ಟು ಜನ ಹೆಣ್ಮಕ್ಳು ಇಲ್ಯಾರು ಇವ್ರು, ನಮ್ಮ ಊರಲ್ಲ ಇವ್ರು, ಎಲ್ಲಿಂದ ಬಂದಾರಿ ಇವ್ರು ಅಂತ ಕೇಳಿದ್ರು. ಆವಾಗ ವಿಠಲ ಸ್ವರೂಪಿ ತುಕಾರಾಮರು ಹೇಳಿದ್ರು, ಇಲ್ಲ ಇವ್ರು ಬಹಳ ದಿವಸ ಹಿಂದ ಇಲ್ಲಿ ಕೀರ್ತನಕ್ಕೆ ಕೇಳಿಕ್ ಬಂದಿದ್ರು, ಇವ್ರು ಯಾವುದೇ ಕಾರ್ಯದ ನಿಮಿತ್ತ ಈ ಊರಿಗೆ ಬಂದಿದ್ರು, ಇವತ್ ನಮ್ಮ ತಂದೆ ಶ್ರಾದ್ದದಂದಾಗ ಇವತ್ ನಾವು ಬೋಲಾಬಾವ್ರ ಖ್ಯಾತಿ ನಾವು ಬಹಳ ಕೇಳಿದ್ವಿ, ಅದಕ್ಕ ನಾವ್ ಇವತ್ತ ಅವ್ರ ಶ್ರಾದ್ದದೊಳಗ ಇವತ್ತ ನಾವ್ ಅಡಿಗೆ ಮಾಡ್ತೀವಿ ಅಂತ ಹೇಳಿದ್ರು, ಅದಕ್ಕ ಇವ್ರು ಬಂದಾರ, ಇವ್ರೆಲ್ಲ ಸೇವಾ ಮಾಡ್ಲಿಕ್ ಬಂದಾರ ಅಂತ ಹೇಳಿದ್ರು. ಅವ್ರೇನು ಪುರುಷ ವರ್ಗದವ್ರು ಬಂದಿದ್ರಲ್ಲ ಬಡಬಡನೆ ಅವ್ರ ಕಾರ್ಯ ನಿಮಿತ್ತ ಅವರು ತೊಡಗಿದ್ರು, ಹೆಣ್ಮಕ್ಳೆಲ್ಲಾರು ಸೇರಿ ಆ ದವಸ ಧಾನ್ಯಗಳನ್ನ ಹಸನ ಮಾಡ್ಲಿಕ್ಕೆ ಚಾಲೂ ಮಾಡಿದ್ರು, ಕೆಲವ್ರು ಅಡಿಗೆ ಮಾಡ್ಲಿಕ್ಕೆ ಪಾತ್ರಿ ವ್ಯವಸ್ಥೆ ಮಾಡ್ಕೊಳ್ಲಿಕ್ಕತ್ರು. ವಿಠಲ ಸ್ವರೂಪಿ ತುಕಾರಾಮರು ಏನ್ ಮಾಡಿದ್ರಂದ್ರ, ಜೀಜಾ ನೀ ಏನ್ ಕಾಳಜಿ ಮಾಡಬೇಡ, ನಾ ಊರಾನ್ ಮಂದಿಗೆಲ್ಲ ಊಟಕ್ಕೆ ಹೇಳಿ ಬರ್ತೇನೆ ಅಂದ್ರು. ಜೀಜಾಗ ಆಶ್ಚರ್ಯ ಆಗೋತು, ಪ್ರತಿ ದಿನ ನಮಗ ಊಟಕ್ ಗಂಜಿ ಗತಿ ಇಲ್ಲ, ಇವತ್ ಇಷ್ಟೆಲ್ಲ ಸಾಮಗ್ರಿ ನನ್ ಗಂಡು ತಂದಲ್ಲ, ಇವತ್ ನನ್ ಮನೆಯೊಳಗೆ ಇಡೀ ಊರ್ ಜನ ಊಟಕ್ ಬರ್ತಾರ, ಯಾವ ಜನ ನಮ್ಮನ್ನ ದರಿದ್ರರು, ಅವ್ರ ಹತ್ರ ಏನಿಲ್ಲ, ಅವ್ರು ಹೆಂಗಿತ್ತಾರ, ಬಡತನದೊಳಗಿತ್ತಾರ, ಎಲ್ಲಾ ಪೀಡಿಸಿ ಪೀಡಿಸಿ ಹೇಳಿಸಿ ಮಾತಾಡ್ತಿದ್ರಲ್ಲ ಅಂತಾದು, ಇವತ್ ಎಲ್ಲಾರು ನಮ್ಮನಿಗೆ ಊಟಕ್ ಬರ್ತಾರಲ್ಲ, ಇದು ಎಂತ ಹೆಮ್ಮೆ ಅನಸ್ತಂದ್ರ ಆಕಿಗೆ. ಆತ್ರಿ ಇನ್ ಬಹಳ ಹೊತ್ತಾಗ್ಯದ, ನೀವು ಬೇಗ ಬೇಗ ಲಗು ಲಗುನು ಹೋಗಿ ಎಲ್ಲಾರ ಮನೆಗೆ ಹೋಗಿ ಊಟಕ್ ಹೇಳ್ರಿ. ವಿಠಲ ಸುರಪಿ ತುಕಾರಾಮ್ರ ಏನ್ ಮಾಡಿದ್ರು ಅಂದ್ರ, ಅವ್ರ ಮನೆಯಿಂದ ಹತ್ತು ಹೆಜ್ಜಿ ಬಂದವರು ಆ ಊರಿನೊಳಗ ಎಷ್ಟು ಮನೆಗಳವಲ್ಲ ಅಷ್ಟು ತುಕಾರಾಮರಾದ್ರು. ತುಕಾರಾಮರಾಗಿ ಒಬ್ಬೊಬ್ರು ಒಂದೊಂದು ಮನೆ ಹೋದ್ರು, ಇವತ್ತ ಎಲ್ಲಾರು ನಮ್ಮ ಮನೆಗೆ ತುಕಾರಾಮರು ಬಂದ್ರ, ಮಹಾನ್ ಸಂತರು ಬಂದ್ರಲ್ಲ ಅಂತ ತಿಳ್ಕೊಂಡು ಎಷ್ಟೋ ಜನ ದೀನ ಭಾವದಿಂದ ದೀರ್ಘದಂಡ ನಮಸ್ಕಾರ ಹಾಕಿದ್ರು.
ಕುಹಕಿಗಳು ಏನ್ಪಾ ಇವತ್ ಎಂದಿಲ್ದವ ನಮ್ಮ ಮನಿಗೆ ಬಂದಾನಲ್ರಿ, ಏನ್ರ ವಸ್ತು ಕೇಳಿಕ್ ಬಂದಾನ, ಏನು ತನ್ನ ಮನಿಯೊಳಗೆ ಏನಾರ ಕೊರತೆ ಆಗ್ಯದ ಏನು ಅದನ್ನ ಕೇಳಲಿಕ್ ಬಂದಾನನು ಅಂತ ಕೆಲವರು ಕುಹಕಿಗಳು ಹಿಂಗ್ ವಿಚಾರ ಮಾಡಿದ್ರು. ಅನೇಕರು ಅನೇಕ ರೀತಿಯಿಂದ ಪ್ರತಿಯೊಂದು ಮನೆಯೊಳಗೂ ತುಕಾರಾಮರು ಇದ್ದಾರೆ. ಇಡೀ ದೇವಗ್ರಾಮದ ಪ್ರತಿಯೊಂದು ಮನೆಯೊಳಗೂ ತುಕಾರಾಮರು ಇದ್ದಾರ. ಎಲ್ಲಾ ಅಷ್ಟು ಸ್ವರೂಪದೊಳಗ ವಿಠ್ಠಲ ತುಕಾರಾಮರವಾಗಿ ನಿಂತು ಬಿಟ್ಟಾರ. ಎಲ್ಲರಿಗೂ ದೀನದಿಂದ ತುಕಾರಾಮ ರಾಜ ಕೇಳಕತ್ತಾರ. ಇವತ್ ನಮ್ಮ ತಂದೆ ಶ್ರಾದ್ದದ್ರಿಪ್ಪ, ತಾವೆಲ್ಲಾರು ನಮ್ಮ ಮನೆಗೆ ಬರ್ಬೇಕು, ಊಟ ಮಾಡ್ಬೇಕು, ಪ್ರಸಾದ ತಗೋಬೇಕು ಅಂತೇಳಿ ನಮ್ಮ ತಂದೆ ಶ್ರಾದ್ದದ ಮಹಾಸಂತರಾಗಿರ್ತಕ್ಕಂತ ಬೋಲೋಬಾ ಅವರ ಶ್ರಾದ್ದದ ದಯಮಾಡಿ ಬರಬೇಕು, ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡ್ಬೇಕಂತೇಳಿ ತುಕಾರಾಮ ರಾಜರು ಆ ವಿಠ್ಠಲ ಸ್ವರೂಪಿ ತುಕಾರಾಮರು ಪ್ರತಿಯೊಂದು ಮನೆಗಳಿಂದ ಒಂದೇ ಕಾಲಕ್ಕೆ ಹೊರಗೆ ಬಂದಾರ. ಕೆಲವರು ಯೋಚನೆ ಮಾಡಿದ್ರು, ಏನ್ ಇವ ಇಡೀ ಊರ್ ಮನೆಯೊಳಗ ಎಲ್ಲಾರು ಪರಸ್ಪರ ಚರ್ಚೆ ಮಾಡ್ಲಿಕ್ಕತ್ರು, ಅರೇ ನಮ್ಮನಿ ತುಕಾರಾಮರು ಬಂದಿದ್ರು, ನಮ್ಮನಿ ತುಕಾರಾಮರು ಬಂದಿದ್ರು, ಅವ್ರ ತಂದಿ ಶ್ರಾದ್ದ ಅಂತ ನಮಗೆ ಊಟಕ್ಕೆ ಕರೆದು ಹೋಗ್ಯಾರ, ನಮಗೆ ಹೇಳಿ ಹೋಗ್ಯಾರ, ತಿಳಿಸಿ ಹೋಗ್ಯಾರ, ಪ್ರತಿಯೊಬ್ರು ಇದೇ ಮಾತಾಡ್ಲಿಕ್ಕತ್ರು. ಅರೇ ಏನ್ಪಾ ಅವ್ರ ಮನೆಯೊಳಗ ಇಂತ ಅವಸ್ಥ ಅದ, ಇವ್ರೇನ್ ನಮಗ್ ಊಟಕ್ಕೆ ಹಾಕ್ತಾರ. ಕೆಲವ್ರು ಅಂದ್ರು, ನಾವು ಬಹಳ ಆನಂದ ಆಯ್ತಪ್ಪ ಇವತ್ ನಮಗ ತುಕಾರಾಮರ ಮನೆಯೊಳಗ ಊಟ ಮಾಡುವಂತ ಸೌಭಾಗ್ಯ ಸಿಕ್ತು ಅಂತ ಕೆಲವರು ಅಂದ್ರು. ಕೆಲವು ಹಿರಿಯ ಸಂತರು ಅವ್ರ ಹೆಂಡತಿ ಜೀಜಾಬಾಯಿ ಕಡೆಯಿಂದ ಬೈಸ್ಕೋತಿದ್ರು, ಭಜನಿಗೆ ಹೋದ್ರ ಇವ್ ಹಾಳ ಶನಿ ಇದ್ದಂಗವ, ಬಂದ್ ಬಂದ್ ಇಲ್ಲಿ ಕೂಡ್ತಾವ ಅಂತ ಹೇಳಿ ಬೈಸ್ಕೋತಿದ್ರಲ್ಲ ಅವ್ರಿಗೆ ಹೆದರಿಕತ್ತು. ಅರೇ ನಾವ್ ಭಜನಿಗೆ ಹೋದ್ರ ಇಷ್ಟು ಬೈಸ್ಕೊಂಡ್ ಬರ್ತೇವಿ, ಆ ರಾಕ್ಷಸಿ ಸ್ವರೂಪರಾದ ಅವ್ನ ಹೆಂಡತಿ ಕಡೆಯಿಂದ ಇವತ್ ಊಟಕ್ಕೆ ಹೋದ್ರೆ ನಮ್ಗೇನು ಹೊಡೆದ ಬಿಡ್ತಾಳ ಅಂತ ತಿಳ್ಕೊಂಡು ಕೆಲವ್ರು ಯೋಚನೆ ಮಾಡ್ಲಿಕ್ಕತ್ರು. ಅನೇಕ ರೀತಿ ಅನೇಕ ಜನ ಊರಾನ್ ಜನ ಹಿಂಗ್ ವಿಚಾರ ಮಾಡ್ಲಿಕ್ಕತ್ರು. ಈ ಕಡೆ ಮನೆ ಒಳಗ ತುಕಾರಾಮರು ವಿಠ್ಠಲ ಸ್ವರೂಪರಾಗಿ ವಿಠ್ಠಲ ಸ್ವರೂಪಿ ತುಕಾರಾಮರು ಏನ್ ಮಾಡ್ಲಿಕ್ಕತ್ತಾರ ಅಂದ್ರ, ಮನೆಯೊಳಗ ತಂದಿ ಶ್ರಾದ್ದ ತಯಾರಿ ಮಾಡ್ಸಾಳ. ರುಕ್ಮಿಣಿಯೇ ಸ್ವತಃ ಅವರ ಮನೆಯೊಳಗ ಅನ್ನಪೂರ್ಣ ಆಗಿ ಬಂದು ಅವತ್ತ ಅಡಿಗೆ ಕೈಂಕರ್ಯವನ್ನ ಮಾಡ್ಲಿಕ್ಕತ್ತಾಳ. ತುಕಾರಾಮರ ಓಣಿ ತುಂಬಾ ಘಮ ಘಮ ಊಟದ ವಾಸನೆ, ಪ್ರಸಾದದ ವಾಸನೆ ಬರ್ಲಿಕ್ಕತ್ತದ, ಎಲ್ಲರಿಗ ಆಶ್ಚರ್ಯ ಆಗ್ಯದ. ಈ ಕಡೆ ನಿಜವಾದ ತುಕಾರಾಮ ಮಹಾರಾಜರು ಹೊಲದೊಳಗ ಗೋಧಿ ಕೊಯ್ಲಿಕ್ಕತ್ತಾರ ಆನಂದದಿಂದ, ವಿಠ್ಠಲ ನಾಮದ ಬಗ್ಗೆ ಹೇಳಿಕತ್ತಾರ. ತುಕಾರಾಮ ಮಹಾರಾಜರು ಸ್ವಲ್ಪತ್ತು ಕಾರ್ಯ ಮಾಡಿ ನೆರಳೊಳಗ್ ಬಂದ್ ಕೂತಾರ. ಅವ್ರ ಅಕ್ಕಪಕ್ಕದವರಿದ್ದಂತ ಕೆಲಸಗಾರ ಹೇಳಿಕತ್ತಾರ, ತುಕಾರಾಮರ ಏನರ ನಾಲ್ಕು ಮಾತು ಹೇಳ್ರಿ, ಯಾವ್ದರ ಮಹಾತ್ಮರ ಬಗ್ಗೆ ಹೇಳ್ರಿ ಅಂದಾಗ ತುಕಾರಾಮ ಮಹಾರಾಜರು ಜ್ಞಾನೇಶ್ವರ ಮಾಲೆ ಏಕನಾಥ ಮಹಾರಾಜರ ಮೇಲೆ ಆನಂದದಿಂದ ಅವರ ವರ್ಣನಾ ಮಾಡ್ಲಿಕ್ಕತ್ತಾರ. ಅವ ಮಹಾತ್ಮರ ಯಾಕಾದ್ರಪ್ಪ ಜ್ಞಾನೇಶ್ವರಿ ಅಂದ್ರೆ ಏನು, ಆ ಗ್ರಂಥದೊಳಗೆ ನಮ್ಮ ಉದ್ಧಾರ ಆಗುವಂತ ಏನೇನು ವಿಚಾರವ, ಏಕನಾಥಿ ಭಾಗವತ ಅಂದ್ರೆ ಏನು, ಅದ್ರೊಳಗೆ ಏನೇನವ ಅಂತ ಹೇಳಿದ ಮೇಲೆ ಎಲ್ಲಾ ತ ಬಂದಂತ ಕೆಲಸಗಾರಿಗೆ ಇಷ್ಟು ಆನಂದ ಆತಲ, ಇಂತ ಸ್ವರ್ಗ ಸುಖ ನಮ್ಮ ಜೀವನದೊಳಗ ನಾವು ಅನುಭವಿಸಿದ್ದೇ ಇಲ್ಲ, ನೀ ಇವತ್ ಕೆಲಸ ಮಾಡುವ ನಿಮಿತ್ತವಾಗಿ ಇಲ್ಲಿ ಬಂದ್ರಿ, ನಮ್ಮ ಬಹಳ ಸಂತೋಷ ಆತು ಅಂತ ಹೇಳಿ ಆ ಕಡೆ ಅವ್ರು ಹೇಳಿಕತ್ತಾರ. ಅವ್ರಿಗೆ ನಾವೇನಿದ್ದೇವಿ ಇವತ್ ನಮ್ಮ ಮನೆಯೊಳಗ ನಮ್ಮ ತಂದಿ ಶ್ರಾದ್ದದ ಕೂಡ ತುಕಾರಾಮ ಮಹಾರಾಜರು ಮತ್ತು ಆನಂದದಿಂದ ಅಲ್ಲಿ ಜ್ಞಾನೇಶ್ವರಿ ಮೇಲೆ ಏಕನಾಥ ಭಾಗವತದ ಮೇಲೆ ಹೇಳಿಕತ್ತಾರ. ಈ ಕಡೆ ತುಕಾರಾಮ ಮಹಾರಾಜರು ಎಲ್ಲಾ ಕಾರ್ಯ ಅಡಿಗೆ ಸಿದ್ಧಾಗ್ಯದ. ಇಡೀ ದೇವುಗ್ರಾಮದ ಜನ ತುಕಾರಾಮ ಮಹಾರಾಜರ ಮನೆಗೆ ಬಂದಾರ. ಒಬ್ಬ ಬ್ರಾಹ್ಮಣನ್ ಕರೆಸಿ ಅವನ ಪಾದವನ್ನ ತೊಳೆದು ತುಕಾರಾಮ ಮಹಾರಾಜರು ಸೀತಾ ಸಾಮಾನ ಬ್ರಾಹ್ಮಣನ್ ಕೈ ಕೊಟ್ಟು ಇಡೀ ಪರಿವಾರದೊಂದಿಗೆ ಅವ್ರಿಗೆ ವಿಠ್ಠಲ ಸ್ವರೂಪಿ ತುಕಾರಾಮನು ಬ್ರಾಹ್ಮಣನ್ ನಮಸ್ಕಾರ ಮಾಡ್ಲಿಕ್ಕತ್ತಾರ. ಈ ಕಡೆ ತುಕಾರಾಮರ ಕೆಲಸದೊಳಗಿದ್ದಾರ. ಸಾಕಷ್ಟು ಜನ ದೀನ ಭಾವದಿಂದ ಇದನ್ನ ನೋಡ್ಲಿಕ್ಕತ್ತಾರ. ರೇ ಏನ್ ವೈಭವ, ನಾ ಬೋಲೋ ಬಾರು ಇದ್ದಾಗ ಈ ಮನೆಗೆ ಇಷ್ಟು ಜನ ಬಂದು ಇಡೀ ಊರ್ ಜನ ಬಂದು ಊಟಕ್ಕೆ ಬಂದಿದ್ವಿ, ಇವತ್ ಎಷ್ಟು ಆನಂದದಿಂದ ಇವತ್ ಎಷ್ಟೆಲ್ಲಾರು ಬಂದು ಸೇರಿ ಬಿಟ್ಟೇವಲ್ಲ, ಆನಂದದಿಂದ ಬೋಲೋಬಾ ಅವರ ಪ್ರಸಾದವನ್ನ ಸ್ವೀಕಾರ ಮಾಡಿದ್ರು. ಸಾಕಷ್ಟು ಜನ ವಯೋವೃದ್ಧರು ಬರಲಾರದವರಿಗೆ ತಮ್ಮ ತಮ್ಮ ಮನೆಗೆ ಸಾಮಾನು ಪಾತ್ರೆ ತಂದಿದ್ರು, ಅದ್ರೊಳಗ ಅಡಿಗೆ ಊಟ ಪ್ರಸಾದ ಬಡಿಸ್ಕೊಂಡು ಹೊಂಟ್ರು. ಇಡೀ ಸಡಗರ ನಡೆದ ಜೀಜಾಬಾಯಿಗೆ ಆನಂದವೂ ಆನಂದ, ಎಂದೆಂದು ನನ್ನ ಗಂಡ ಇಂಥದ್ ಮಾಡಿದ್ದಿಲ್ಲ, ಇವತ್ ಇಷ್ಟು ಜನ ಆನಂದದಿಂದ ಊಟ ಮಾಡಿ ಹೊಂಟಾರಲ್ಲ, ಜೀಜಾಗ್ ಬಹಳ ಸಂತೋಷ ಆತು. ಆಮೇಲೆ ತುಕಾರಾಮರು ಹೇಳಿದ್ರು, ನೋಡ್ ಜೀಜ ವಿಠ್ಠಲನ್ ಕೃಪಾ ಇದ್ರ ಹೆಂಗ್ ನಡೀತದ, ಇದು ವಿಠ್ಠಲನ್ ಕೃಪಾ ಅಲ್ಲ, ನಾ ಇಷ್ಟು ದಿವಸ ನನ್ ಖಂಡೋಬಾನ ಆಚರಣೆ ಮಾಡಿದ್ದಕ್ಕ ಅವನ್ ಕೃಪಾದಿಂದ ನಿಮಗೆ ಇಷ್ಟೆಲ್ಲಾ ಸಾಮಗ್ರಿ ಸಿಕ್ಕದ, ಅವನ್ ಇಚ್ಛಾದಿಂದ ಇಷ್ಟೆಲ್ಲಾ ಜನ ಬಂದು ಇವತ್ ನಮಗೆ ಇಷ್ಟು ಸಹಾಯಕ್ ಮಾಡ್ಯಾರ, ಇದು ನಿನ್ ಕರೆಯ, ನಿನ್ ವಿಠ್ಠೋವಲಿಂದ ಅಲ್ಲ, ಅವನ ಹೆಸರು ತರಬಾಡ್ರಿ, ಇವತ್ ನಾ ಬಹಳ ಸಂತೋಷದಿಂದ ಇದ್ದೇನೆ, ಇವತ್ತರ ಅವನ ಹೆಸರು ಮನೆಯಾಗ ಎತ್ತ ಮಾಡ್ರಿದ್ರು. ವಿಠ್ಠಲ ಸ್ವರೂಪಿ ತುಕಾರಾಮರ ನಗ್ಲಿಕ್ ಚಲೋ ಮಾಡಿದ್ರು. ರುಕ್ಮಿಣಿ ಅನ್ನಪೂರ್ಣ ಆಗಿ ಏನ್ ನಿಂತಿದ್ಲಲ್ಲ, ಆಕೆ ಅಡಿಗೆ ಮನೆಯೊಳಗೆ ನಗ್ಲಿಕ್ ಚಲೋ ಮಾಡಿದ್ಲು ತುಕಾರಾಮ ಮಹಾರಾಜರು. ಏನು ವಿಠ್ಠಲ ಸ್ವರೂಪಿ ತುಕಾರಾಮ್ ಇದ್ರಲ್ಲ, ಇಲ್ಲ ನಾ ಇನ್ನೊಂದು ಸಾಕಷ್ಟು ಜನ ಕರೆಯೋದದ, ಊಟಕ್ ಯಾರು ಬಂದಿಲ್ಲ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ಯಾರು ಊಟಕ್ ಬಂದಿಲ್ಲ ಅವ್ರನ್ನು ಕರ್ಕೊಂಡ್ ಬಂದು ಊಟಕ್ ಹಾಕಿದ್ರು. ತುಕಾರಾಮ್ರು ಏನ್ ಮಾಡಿದ್ರು ಅಂದ್ರ, ಆ ಬಂದಂತವ್ರು ಏನಿದ್ರಲ್ಲ ಅವರು ಕೂಡ ಅಲ್ಲಿ ಪ್ರಸಾದ್ ತಗೊಂಡ್ರು. ತುಕಾರಾಮ್ರು ಹೇಳಿದ್ರು, ಇಲ್ಲ ನಾ ಹೋಗಿ ಇವ್ರನ್ನೆಲ್ಲ ಕಳಿಸಿ ಬರ್ತೀನಿ, ಆಮೇಲೆ ನಾನು ನೀನು ಎಲ್ಲಾರು ಸೇರಿ ಊಟ ಮಾಡೋಣ ಅಂತ ಇವ್ರನ್ನ ಹೋಗಿ ಕಳಿಸಿ ಬರ್ತೀನಿ ಊರ್ ದಾಟೋವರೆಗೂ ಅಂತ ಹೇಳಿ ವಿಠ್ಠಲ ಸ್ವರೂಪಿ ತುಕಾರಾಮ್ರು ಏನ್ ಮಾಡಿದ್ರು ಅಂದ್ರ, ಆ ಅಡಿಗೆಗೆ ಬಂದಂತ ಎಲ್ಲಾ ಸಹಾಯಕರನ್ನ, ಅವ್ರ ಯಾರು, ಅವರೆಲ್ಲ ರಿದ್ದಿ ಸಿದ್ಧಿಗಳಿದ್ರು, ಸಾಕ್ಷಾತ್ ವಿಠ್ಠಲನೇ ಅವ್ರ ಮನೆ ಸೇವಾಕ್ ಬಂದ್ರ, ಅವ್ರು ಸೇವಾ ಮಾಡುವಂತಹ ಭಗವಂತ ದೇವತಾ ಸ್ವರೂಪಿಗಳೆಲ್ಲ ಅಲ್ಲಿ ಬಂದಿದ್ರಲ್ಲ, ಅವ್ರೆಲ್ಲಾರ ಸೇರಿ ಆ ಕಡೆ ಹೋದ್ರು. ಆ ಕಡೆ ತುಕಾರಾಮರ ವಿಠ್ಠಲ ಸ್ವರೂಪಿ ತುಕಾರಾಮರು ಅಲ್ಲಿಂದ ಅದೃಶ್ಯ ಆಗಿ ಹೋದ್ರು.
ಈ ಕಡೆ ಏನಾತಂದ್ರೆ ಏನು ಕೆಲಸ ಮಾಡ್ಲಿಕ್ಕೆ ಬಂದಿದ್ರಲ್ಲ ತುಕಾರಾಮ ಮಹಾರಾಜರು ಅವರು ಆ ಹೊಲದ ಮಾಲೀಕ ಹೇಳಿದ ಇಷ್ಟೇ ಜನ ಸೇರಿ ಇಷ್ಟೊಂದು ಜನ ಅವ್ಯಾಹತವಾಗಿ ಇವತ್ತು ನಮ್ಮ ಹೊಲದೊಳಗೆ ಕೆಲಸ ಆಗ್ಯದಲ್ಲ ಇನ್ ಇಡೀ ಜೀವನದೊಳಗ ಇಷ್ಟೊಂದು ಕಾರ್ಯ ನಮ್ಮ ಹೊಲದೊಳಗೆ ಎಂದೆಂದು ಆಗಿದ್ದೇ ಇಲ್ಲ ಆದ್ರೆ ಇವತ್ತು ನನಗೆ ಬಹಳ ಸಂತೋಷ ಆಯ್ತು ನೀವು ಬಂದ್ರಿ ನಿಮಗೆ ಸಾಕಷ್ಟು ದವಸ ಧಾನ್ಯಗಳನ್ನು ಕೊಡ್ತೀನಿ ನಾ ಎಷ್ಟು ಕೊಡ್ತೀನಿಲ್ಲ ಅದನ್ನ ನೀವು ಆನಂದದಿಂದ ನನ್ನ ಮೇಲೆ ಆಶೀರ್ವಾದ ಮಾಡಿ ತಗೊಂಡು ಹೋಗ್ಬೇಕಂತ ಹೇಳಿದ್ರು ತುಕಾರಾಮರಿಗೆ ಸಾಕಷ್ಟು ಗೋಧಿಗಳನ್ನ ಕೊಟ್ಟ ಇದನ್ನ ಮಾರಿ ನಿಮ್ಮ ಮನೆಗೆ ಸಾಮಗ್ರಿಗಳನ್ನ ತಗೊಂಡು ಹೋಗ್ರಿ ಅಂತ ಹೇಳಿದ್ರು ತುಕಾರಾಮ ಮಹಾರಾಜರು ಏನ್ ಮಾಡಿದ್ರು ಅಂದ್ರ ಒಂದು ಹುಲ್ಲು ಹೊರೆಯನ್ನ ಗೋಧಿ ಹುಲ್ಲು ಹೊರೆಯನ್ನ ಹೊತ್ಕೊಂಡ್ರು ಒಂದ್ ಕಡೆ ಗೋಧಿ ಹೊತ್ಕೊಂಡ್ರು ಪಾಂಡುರಂಗ ನಾಮಸ್ಮರಣೆ ಮಾಡ್ಕೋತ ದಾರಿ ಒಳಗ ಹೊಂಟಾರ ಹೆಂಗ ಭಗವಂತ ಹೆಂಗ ಹೆಜ್ಜೆ ಹೆಜ್ಜೆಗೂ ರಕ್ಷಣಾ ಮಾಡ್ತಾನ ತುಕಾರಾಮ್ರದಂದ್ರ ಆ ಗೋಧಿ ಹುಲ್ಲಿನ ಫೆಂಡಿ ಏನು ಹೊತ್ಕೊಂಡಿದ್ರಲ್ಲ ಅದು ಒಂದು ಮರದೊಳಗ ಹೆಜ್ಜೆನ್ ಕಟ್ಟಿತ್ತು ಆ ಹೆಜ್ಜೆನಿಗೆ ಅದು ಬಡತು ಎಲ್ಲಾ ಹೆಜ್ಜೆನು ಹಾರಿದು ತುಕಾರಾಮರು ಎಷ್ಟು ಸಮಾಧಾನಿ ಎಷ್ಟು ಶಾಂತ ಗುಣ ಅವ್ರ ಹತ್ರ ಇತ್ತಂದ್ರ ಇಡೀ ಅವ್ರ ಮೈ ತುಂಬಾ ಜೇನು ನೋಣ ಮುಕ್ರಿ ಬಿಟ್ಟಾವ ಸಾಕಷ್ಟು ಜೇನು ಕಡಿಲಿಕತಾವ ಶಾಂತ ಸ್ವರೂಪರಾಗಿರ್ತಕ್ಕಂತ ತುಕಾರಾಮರು ವಿಠ್ಠಲ 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 ನಾಮಸ್ಮರಣೆ ಮಾಡ್ಕೊತ ನಿಂತಾರ ಜೇನೆಲ್ಲ ಕಡಿದು ಹಾರಿ ಹೋಗ್ಯಾವ ಸ್ವತಃ ವಿಠ್ಠಲನೇ ಮತ್ತೊಂದು ರೂಪದೊಳಗ ಪ್ರಕಟ ಆಗ್ಯಾನ ಪ್ರಕಟ ಆಗಿ ಅವ್ರ ಬೆನ್ನ ಮೇಲೆ ಮೈ ಮೇಲೆಲ್ಲ ಕೈಯಾಡ್ಸಿಕತಾನ ತುಕಾರಾಮರಿಗೆ ಅರ್ಥ ಆತು ಇವ ಯಾರಿದ್ದಾನ ಯಾಕೆ ಬಂದಾನ ಅನ್ನೋ ಸಂಪೂರ್ಣ ವಿಚಾರ ತುಕಾರಾಮರಿಗಾತು ತುಕಾರಾಮರಿಗೆ ಊರು ಪ್ರವೇಶ ಆದಂಗೆ ಎಚ್ಚರಾತು ಅವರಿಗೆ ನೆನಪಾತು ಏನಂದ್ರ ಅರೇ ಇವತ್ ನಮ್ ತಂದೆ ಶ್ರಾದ್ದ ಆಗ್ಯದ ಆಗ್ಲಿ ಮಧ್ಯಾಹ್ನದ ಹೊತ್ತು ಮೀರಿ ಹೋಗ್ಯದ ಇವನ್ನ ಈ ಸಾಮಾನು ಮಾರಿ ಶ್ರಾದ್ದಕ್ಕೆ ಬೇಕಾಗುವಂತ ಸಾಮಾನು ತಗೊಂಡು ನಾ ಮನಿ ಹೋಗೋದ್ರಾಗ ಇವತ್ ಜೀಜಾ ಏನ್ ಮಾಡ್ತಾಳೋ ಏನೋ ಇವತ್ ಎಂತ ಪ್ರಸಂಗ ಬಂದದೋ ಏನೋ ಇವತ್ ಏನ್ ನಾ ಅನುಭವಿಸೋದನೋ ಏನೋ ತಿಳ್ಕೊಂಡು ಅಂಗಡಿಗೆ ಬಂದ್ರು ಅಪ್ಪ ನೋಡಪ್ಪ ಇವತ್ತ ನಮ್ ತಂದೆ ಶ್ರಾದ್ದದ ಇವನ್ನೆಲ್ಲಾ ತಗೊಂಡು ಈ ಗೋಧಿನ ಶ್ರಾದ್ದಕ್ ಬೇಕಾಗುವಂತ ವಸ್ತುಗಳು ಎಷ್ಟು ಬರ್ತಾವಲ್ಲ ಅಷ್ಟು ಕೊಟ್ಟು ನೀ ಕೃಪೆ ಮಾಡಪ್ಪ ಅಂದ್ರು ಅವಾಗ ಅಂಗಡಿ ಒಂದ ಏನ್ರಿ ತುಕಾರಾಮ್ರ ನಮ್ ಕಂಡ್ರೆ ಹಿಂಗ್ ಯಾಕೆ ಮಾತಾಡ್ತೀರಿ ನೀವು ಯಾಕೆ ಹಿಂಗ ನಮ್ ಕಂಡ್ರೆ ಅಪಹಾಸ್ಯ ಮಾಡ್ಲಿಕತ್ತೀರಿ ನಾನ ಬಂದೇನಿ ನಿಮ್ ಮನಿ ಊಟಕ್ಕ ನೀವ ಸ್ವತಃ ನಿಂತು ಸಾಕಷ್ಟು ಜನರು ಇಡೀ ಊರ್ ಜನ ಊಟ ಮಾಡಿದ್ರು ಈಗ ನೋಡಿದ್ರೆ ನೀವು ಈ ಗೋಧಿ ತಗೊಂಡ್ರು ಶ್ರಾದ್ದಕ್ ಬೇಕಾಗೋ ಸಾಮಾನ್ ತಗೊಂಬಂತಿರ್ಲ ಇಡೀ ಊರ್ ಜನ ನಿಮ್ ಮನೆಯೊಳಗ ಊಟ ಮಾಡ್ಯಾರ ನಿಮ್ಮೊಳಗ ನಿಮ್ ಮನೆಯೊಳಗ ಇಂತ ಇವತ್ತು ಎಲ್ಲಾ ಜನರು ಊರ್ ಊಟ ಆಗ್ಯದ ಯಾಕೆ ಹಿಂಗ್ ಮಾತಾಡ್ತೀರಂದ್ರು ತುಕಾರಾಮ್ ಮಹಾರಾಜರ ಕಣ್ಣಾಗ ನೀರ್ ಬಂತು ಅರೇ ಭಗವಂತ ಏನ್ ನಡೆದಿಲ್ಲ ಚಮತ್ಕಾರ ಅಂತ ತಿಳ್ಕೊಂಡ್ರು ಅವನ ಮನೆಯೊಳಗ ಗೋಧಿ ಬಿಟ್ರು ಅವ್ರಗ ಓಡ್ಕೋತ ಓಡ್ಕೋತ ಮನಿಗ್ ಬಂದ್ರು ಅವಾಗ ಜೀಜ ಮನಿಗ್ ಬಂದ್ ನೋಡ್ತಾರ ಇಡೀ ಮನಿ ಪ್ರಾಂಗಣ ಅಂತಕ್ಕಂಥದ್ದು ಎಲ್ಲಾ ಸ್ವಚ್ಛ ಆಗಿತ್ತು ಊಟ ಮಾಡಿದ ಕುರು ಅವ್ರ ಮನಿ ಆಜು ಬಾಜು ಇತ್ತು ಮನಿ ಒಳಗ್ ಬಂದ್ ನೋಡ್ತಾಳ ಜೀಜಾಗ್ ಹೇಳ್ತಾರ ಅಲ್ರಿ ಆ ಬಂದಂತವ್ರನ್ನ ಅಡಿಗೆ ಮಾಡ್ಲಿಕ್ಕೆ ಸಹಾಯಕ್ ಬಂದಂತವ್ರನ್ನ ಕಳಿಸ್ ಬರ್ತೀನಿ ಅಂತ ಹೋದವ್ರು ಹೋದವ್ರು 2 ತಾಸ್ ಹೋಗಿರಿ ಮನೆ ಮಕ್ಕಳು ಉಪವಾಸ ಕೂತಾವ ಅಪ್ಪ ಬರ್ಲಿಲ್ಲ ಅಂದ್ರ ನಾವು ಊಟ ಮಾಡಂಗಿಲ್ಲ ಅಂತ ಕೂತಾವ ನೀವ್ ಯಾಕೆ ಎಷ್ಟೊತ್ತು ಹೋದ್ರಲ್ಲ ಬರ್ರಿ ಬಡ ಬಡ ನಿಮ್ ತಂದಿ ಪ್ರಸಾದ ನಾವ್ ನೀವೆಲ್ಲ ತಗೊಳ್ಳೋಣ ಅಂದ್ಮೇಲೆ ತುಕಾರಾಮ್ ಮಹಾರಾಜರು ಅಳ್ಳಿಕ್ ಪ್ರಾರಂಭ ಮಾಡಿದ್ರು ವಿಠಲ ವಿಠಲ ಅಂತ ತಿಳ್ಕೊಂಡು ನೆಲದ ಮೇಲೆ ಉಳ್ಳಾಳಕ್ ಪ್ರಾರಂಭ ಮಾಡಿದ್ರು ಜೀಜಾಗ ಆಶ್ಚರ್ಯ ಆತು ಅರೇ ಈಗ ಕೆಲವೇ ಒಂದ್ ತಾಸಿನಿಂದ ನೀವು ಆನಂದದಿಂದ ಅವ್ರು ಕಳಿಸ್ಲಿಕ್ ಬರ್ತೀನಿ ಅಂತ ಹೋದವ್ರು ಇವತ್ ಯಾಕೆ ವಿಠಲ ವಿಠಲ ಅಂತ ಉಳ್ಳಾಳಿಗತ್ತೀರಿ ಯಾಕೆ ಈ ಅನ್ನದಾನ ಆಗಿದ್ ನಿಮ್ಗೇನ್ರ ಪರಿ ಆತನ ಅಂದ್ರು ಅವಾಗ ಜೀಜಾಗ ತುಕಾರಾಮ್ರು ಹೇಳಿದ್ರು ನಿನಗ ಇದನ್ನ ಹೇಳಿದ್ರ ನಿನಗ ಅರ್ಥ ಆಗಂಗಿಲ್ಲ ನಾ ಏನ್ ನಡೀತು ನನಗೆ ಹೇಳು ಅಂದ್ರು ಅರೇ ನೀವ ಬೆಳಗ್ಗೆ ನೀವು ಹೋದ್ಕೊಳ್ಳಿನ ಕೆಲವೇ ಹೊತ್ತಿನೊಳಗೆ ನೀವು ವಾಪಸ್ ಬಂದ್ರಿ ಸಾಕಷ್ಟು ಶ್ರಾದ್ದಕ್ಕಾಗುವಂತ ಸಾಮಾನುಗಳನ್ನ ಅನೇಕ ಪುರುಷರೊಂದಿಗೆ ಹೊತ್ಕೊಂಡು ಬಂದ್ರಿ ನಿಮ್ ಸಂತಿ ನಿಮ್ ಕೀರ್ತನ ಕೇಳಲಿಕ್ ಬಂದಂತವ್ರಿಗೆ ಅವರು ನಮ್ಮ ಸಹಾಯಕರಾಗಿ ಬಂದ್ರು ಆ ಗೋಧಿನ ಅಂಗಡಿ ತಗೊಂಡು ಹೋದಿ ಅಂಗಡಿ ಒಳಗೆ ಹೇಳಿದ ನಾ ನಿಮ್ ಮನಿ ಒಳಗೆ ಶ್ರಾದ್ದ ಊಟ ಮಾಡಿ ಬಂದೇನೆ ಅಂತ ಹೇಳಿದ ಅವಾಗ ನನಗ ಅನಿಸ್ತು ಇದು ಏನೋ ವಿಠಲನ್ ಚಮತ್ಕಾರ ಇವತ್ ನಮ್ಮ ಮನಿ ಒಳಗ್ ನಡೆದದ ಅಂತ ತಿಳ್ಕೊಂಡು ಅವಾಗ ನಾ ಬಂದೀನಿ ನಾ ಏನು ಬಂದಿಲ್ಲ ಸಾಕ್ಷಾತ್ ವಿಠಲನೇ ರುಕುಮಾಯಿ ಇವತ್ ನಮ್ಮ ಮನಿ ಒಳಗ್ ಬಂದು ಶ್ರಾದ್ದ ಕಾರ್ಯವನ್ನ ಮಾಡ್ಯಾರ ಸಾಕ್ಷಾತ್ ನನ್ ವಿಠಲ ಅಂದ್ರ ಅವ ಎಷ್ಟು ದಯಾಳ ಇದ್ದಾನ ಅವ ಎಂತ ವೈಕುಂಠ ಅಧಿಪತಿ ಇದ್ದಾನ ಅನ್ನೋದು ನಿನ್ ಈಗರ ಅರ್ಥ ಆತನಂದ್ರು ಜೀಜಾಬಾಯಿಗೆ ಇದು ಏನು ಏನು ಅಂದ್ರೆ ಏನೂ ಅರ್ಥ ಆಗ್ಲಿಲ್ಲ ಗಂಡ ಏನ್ ಹೇಳಿಕತಾನಂದ್ ಇವ ಸುಳ್ಳು ಹೇಳಿಕತಾನಂದ್ ಅರ್ಥ ಆತು ಆಮೇಲೆ ತುಕಾರಾಮ್ ಮಹಾರಾಜರು ಬಹಳ ರೋದನ ಮಾಡಿದ್ರು ದುಃಖ ಮಾಡಿದ್ರು ಪಾಂಡುರಂಗ ನನ್ನಂತ ಯಕಶ್ಚಿತ ಒಬ್ಬ ಭಕ್ತನ ಸಂಬಂಧ ನೀನು ನಮ್ಮ ಮನಿಗೆ ಬಂದು ಎಲ್ಲಾ ಕಾರ್ಯ ಮಾಡಿದ ಸಾಕ್ಷಾತ್ ಮಾತಾ ರುಕ್ಮಿಣಿ ಬಾಯಿ ಬಂದ್ ಇವತ್ತ ನಮ್ಮ ಮನೆಯೊಳಗೆ ಕೆಲಸ ಮಾಡಿದ್ಲು ದೇವಾನ ದೇವತೆಗಳು ಬಂದು ನಮ್ಮ ಮನೆಯೊಳಗ ಕಸ ಹೊಡಿಯೋಂಗಾತಲ್ಲ ನಾ ಎಂತ ಭಾಗ್ಯಶಾಲಿ ಇದ್ದೀನಿ ನಾ ಎಂತ ಭಗವಂತ ನಿನ್ನಂತ ಭಗವಂತನ ನಾ ಪಡೆದಿನ್ಲ ನಿನ್ ಮೇಲೆ ನನ್ ಭಕ್ತಿ ಹುಟ್ಟಿದಲ್ಲ ನನ್ನ ಅನಂತ ಜನ್ಮದ ಪುಣ್ಯ ಅದಂತ ತಿಳ್ಕೊಂಡು ತುಕಾರಾಮ್ ಮಹಾರಾಜರು ಆನಂದದಿಂದ ಅಳ್ಳಿಕ್ ಪ್ರಾರಂಭ ಮಾಡಿದ್ರು
ಅವಾಗ ಜೀಜಾಗ ಅರ್ಥ ಆತು ತನ್ನ ಗಂಡನ ಯೋಗ್ಯತಾ ಎಷ್ಟು ದೊಡ್ಡದದ, ತನ್ನ ಗಂಡನ ಭಕ್ತಿಯ ಸಾಮರ್ಥ್ಯ ಎಷ್ಟು ದೊಡ್ಡದದ ಅನ್ನೋದು ತುಕಾರಾಮ ಮಹಾರಾಜರ ವಿಚಾರ ಜೀಜಾಗ ಅರ್ಥ ಆತು. ಆಕಿ ಮನಸ್ಸಿನೊಳಗ ಅನಿಸ್ತಿತ್ತು, ಪ್ರತಿ ಕ್ಷಣ ಏನ್ ಅನ್ಕೋತಿದ್ಲು ಅಂದ್ರ, ನಾನು ನನ್ನ ಗಂಡನ ನಿಂದಾ ಮಾಡಬಾರ್ದು, ಅವ್ನ್ ಬೈಬಾರ್ದು, ನನ್ನ ಗಂಡ ಬಹಳ ದೊಡ್ಡವರಿದ್ದಾರ, ಅವ್ರ ಖ್ಯಾತಿ ಬಹಳ ದೊಡ್ಡದು ಅನಿಸ್ತಿತ್ತು. ಆದ್ರ ಕೆಲವು ಸಂದರ್ಭದೊಳಗ ಆಕಿ ಹೆಂಗ್ ಸಿಟ್ಟು ಬರ್ತಿತ್ತಂದ್ರ, ಇವ ಏನೂ ಸಂಸಾರ ಮಾಡ್ಲಾರ್ದ ಅಯೋಗ್ಯ ಇದ್ದಾನಂತ ತಿಳ್ಕೊಂಡು ವಿಠಲನ್ ಬೈಲಿಕ್ ಚಲೋ ಮಾಡ್ತಿದ್ಲು. ಹಿಂಗ ತುಕಾರಾಮ ಮಹಾರಾಜರ ಖ್ಯಾತಿ ಎಷ್ಟೇ ಬೆಳೆದ್ರು ಕೂಡ ಹೆಂಡತಿ ಮತ್ತು ಕೂಡ ಗಂಡನ ಮೇಲೆ ಸಂಶಯ ಭಾವದಿಂದ ನೋಡ್ತಿದ್ಲು. ಯಾಕಂದ್ರ ಆಕಿ ಅತಿಯಾದ ಸಿಟ್ಟು, ಸಂಸಾರದೊಳಗಿನ ಕಷ್ಟ ಬಡತನ ರೋಸಿ ನೋಡಿ 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 ಜೀಜಾ ಪರಿಸ್ಥಿತಿ ಹೆಂಗಾಗಿತ್ತಂದ್ರೆ, ನನ್ನ ಬಡತನಕ್ಕ ವಿಠಲನೇ ಕಾರಣ ಇದ್ದಾನ. ಇದೊಂದು ವಿಷಯಕ್ಕೆ ಮಾತ್ರ ಜೀಜಾಬಾಯಿಗೆ ಭಯಂಕರ ಸಿಟ್ಟು ಬರ್ತಿತ್ತು. ಹಿಂಗಾಗಿ ಆಕಿ ವಿಠಲನ್ ನೇಮ ಮಾಡಿಕೊಂಡು ಗಂಡಗೂ ಬೈಲಿಕ್ ಪ್ರಾರಂಭ ಮಾಡ್ತಿದ್ಲು. ತುಕಾರಾಮರ ಖ್ಯಾತಿ ಅಂತಕ್ಕಂಥದ್ದು ಹೆಂಗ ಪ್ರಸಾರ ಆತಂದ್ರ, ಇದು ಜೀಜಾಬಾಯಿ ತಂದಿ ಅಪ್ಪಾಜಿ ಗುಳವೆ ಅವ್ರಿಗೂ ಗೊತ್ತಾತು. ಅವ್ರು ಏನ್ ಮಾಡಿದ್ರಂದ್ರ, ಮಗಳು ಬಡತನದೊಳಗಿದ್ದಾಳ, ಈ ರೀತಿ ನಡೆದದ, ಆಕಿ ಊಟಕ್ ಗತಿ ಇಲ್ಲ, ಮಕ್ಕಳು ಉಪವಾಸ ಇದ್ದಾವ ಅನ್ನೋ ವಿಚಾರ ಅಪ್ಪಾಜಿ ಗುಳವೆ ಅವ್ರಿಗೆ ಗೊತ್ತಾತು. ಅವರು ಸಾಕಷ್ಟು ಶ್ರೀಮಂತರಿದ್ರು, ಅಷ್ಟೇ ಭಾವಿಕ ವ್ಯಕ್ತಿ ತುಕಾರಾಮ್ ಮಹಾರಾಜರ ಮಾವ ಅಂದ್ರೆ ಜೀಜಾಬಾಯಿ ತಂದೆ ಅಪ್ಪಾಜಿ ಗುಳೆಯವರು ಇದ್ರು. ಅವ್ರೇನ್ ಮಾಡಿದ್ರಂದ್ರ, ಒಂದು ದಿವಸ ಮಗಳನ್ನ ಭೇಟಿ ಆಗ್ಲಿಬೇಕಂತ ಹೇಳಿ ಊರಿಗೆ ಬಂದ್ರು, ದೇವು ಗ್ರಾಮಕ್ ಬಂದ್ರು. ತುಕಾರಾಮ್ ಮಹಾರಾಜರು ನೋಡ್ಬೇಕಂತ ತಿಳ್ಕೊಂಡು ಮಂದಿರಕ್ ಹೋದ್ರು, ಅವ್ರ ಧ್ಯಾನಾವಸ್ಥಕ್ ಹೋಗ್ಬಿಟ್ಟಿದ್ರು. ಪಾಂಡುರಂಗ ನಾಮಸ್ಮರಣೆ ಮಾಡ್ಕೋತ ಕೂತಿದ್ರು. ಅಪ್ಪಾಜಿ ಗುಳೆಯವರು ವಿಠಲ ಮೂರ್ತಿಗೆ ದೀರ್ಘದಂಡ ನಮಸ್ಕಾರ ಹಾಕಿದ್ರು. ಮಗಳು ಜೀಜಾಬಾಯಿನ ಮಾತಾಡ್ಸಿದ್ರ ಅಂತ ತಿಳ್ಕೊಂಡು ಮನಿಗ್ ಬಂದ್ರು. ಜೀಜಾ ಅಡಿಗೆ ಮನೆಯೊಳಗ ಕೂತಿದ್ಲು. ಇವತ್ತು ಹೆಂಗ್ ಮಾಡ್ಬೇಕಪ್ಪ, ಏನ್ ನಾ ಜೋಡಿಸಿ ಇವತ್ತು ಅಡಿಗೆ ಮಾಡ್ಲಿ ಅನ್ನೋ ಚಿಂತಾದೊಳಗ ಹಾಕಿ ಕೂತ್ಕೊಂಡಿದ್ಲು. ತಂದೆ ಅಪ್ಪಾಜಿ ಗುಳೆಯವರು ಸಾಕಷ್ಟು ಮಿಠಾಯಿ ತಂದಿದ್ರು, ಮೊಮ್ಮಕ್ಕಳಿಗಾಗಿ ಹಣ್ಣು ಹಂಪಲಗಳನ್ನ ತಂದಿದ್ರು, ಎಲ್ಲಾ ವಸ್ತ್ರಗಳನ್ನ ತಂದಿದ್ರು. ಮಗಳ ಭೇಟಿ ಆಗ್ಬೇಕಂತ ಅನ್ನೋ ಸಡಗರದೊಳಗ, ಅಳ್ಳೆಯ ನೋಡ್ಬೇಕನ್ನೋ ಸಡಗರದೊಳಗ ಅಪ್ಪಾಜಿ ಗುಳೆಯವರು ಬಹಳ ಆನಂದದಿಂದ ಮನೆಗೆ ಬಂದಿದ್ರು. ತಂದಿ ನೋಡ್ಲಾರ್ದ ಸಾಕಷ್ಟು ದಿನಗಳೇ ಆ ಜೀಜಾಬಾಯಿಗಾಗಿತ್ತು. ಯಥಾ ಪ್ರಕಾರ ಹೆಂಗ ಹೆಣ್ಮಕ್ಳು ತವ್ರ ಮನೆಯ ನೋಡಿದ್ರೆ ಆನಂದ ಆಗ್ತದ, ತಂದಿ ತಾಯಿ ನೋಡಿದ್ರೆ ಎಷ್ಟು ಆನಂದ ಆಗ್ತದಲ್ಲ, ಅದು ಆ ಜೀಜಾಬಾಯಿ ಬಂದು ತಂದಿಗೆ ನಮಸ್ಕಾರ ಮಾಡಿದ್ರು. ಎಲ್ಲಾ ಮೊಮ್ಮಕ್ಕಳು ಏನ್ ಮಾಡಿದ್ರಂದ್ರ, ಅಜ್ಜನ ಹತ್ರ ಬಂದು ಜಗದಾಳಿಕ್ ಪ್ರಾರಂಭ ಮಾಡಿದ್ರು. ಅಪ್ಪಾಜಿ ಗುಳಿಯವರು ಎಲ್ಲಾ ಮೊಮ್ಮಕ್ಕಳಿಗೆ ಮಿಠಾಯಿ ಕೊಟ್ಟು, ಅವರು ಎಷ್ಟೋ ದಿವಸ ಆಗಿತ್ತು ಸಿಹಿ ಕಂಡಿದ್ದಿಲ್ಲ, ಹೊಡ್ತುಂಬ ಊಟ ಕಂಡಿದ್ದಿಲ್ಲ, ಚಲೋ ಬಟ್ಟಿ ಕಂಡಿಲ್ಲ, ಯಾವು ಅಂತಾವು ಅಜ್ಜ ತಂದಂತ ಬಟ್ಟಿ ಹಾಕೊಂಡು ಜಗದಾಳಿಕ್ ಚಲೋ ಮಾಡಿದ್ವು, ಆನಂದದಿಂದ ಕುಣದಾಳಿಕ್ ಹತ್ತು. ಅವಾಗ ಜೀಜಾಬಾಯಿನ ಏಕಾಂತವಾಗಿ ಅಪ್ಪಾಜಿ ಗುಳಿಯವರು ಅಂದ್ರ ಅವ್ರ ತಂದಿ ಕುಡ್ಸ್ಕೊಂಡು ಕೇಳಿದ್ರು, ಅವ ನೀ ಹೆಂಗಿದ್ದಿ, ಏನ್ ಸಂಸಾರ ಹೆಂಗ್ ನಡೆದ ನಿಂದು, ನಾ ನೋಡಿದ್ರ ಬಹಳ ದೂರ ಇದ್ದೇನೆ, ಈಗಿನಂಗ ಯಾವುದೇ ಒಂದು ವಿದ್ಯಮಾನ ಇದ್ದಿದ್ದಿಲ್ಲ, ಫೋನ್ ವಗೈರೆ ಇಲ್ಲ, ಅಂತಹ ಕಾಲ 450 ವರ್ಷದ ಹಿಂದಿನ ಕಾಲ, ಅಂತ ಪರಿಸ್ಥಿತಿ ಒಳಗ ತಂದೆ ಮಗಳನ್ ಕುಡ್ಸ್ಕೊಂಡು ಕೇಳಿದ್ರು, ಅವ ನೀ ಹೆಂಗಿದ್ದಿ, ಏನ್ ಜೀವನ ಮಾಡ್ಲಿಕ್ಕೆ, ಹೆಂಗ್ ನಡೆದ ನಿಂದೆಲ್ಲ ಅಂತ ಕೇಳಿದ್ರು. ಅವಾಗ ಜೀಜಾ ಅಳ್ಳಿಕತ್ಲು, ಏನದ ಅಂತ ನಿನ್ ಮುಂದ್ ಹೇಳಿ, ಮನಿಯೊಳಗ ಊಟಕ್ ಗತಿ ಇಲ್ಲ, ಇಂಥ ತ್ರಾಸ ಆಗ್ಯದ, ಮಕ್ಕಳು ಇಂಥ ಅವಸ್ಥೆಯೊಳಗವ, ಗಂಡ ನೋಡಿದ್ರೆ ಯಾವಾಗ್ಲೂ ವಿಠಲ ವಿಠಲ ಅನ್ಕೋತ ಗುಡ್ಯಾಕ್ ಕೊಡ್ತಾರ, ಊರು ಉಪಕಾರ ಇದ್ದಾರ, ಎಲ್ಲಾರ್ದು ಕೆಲಸ ಮಾಡ್ಲಿಕ್ಕೆ ಹೋಗ್ತಾರ, ಅವ್ರ ಮನಸ್ಥಿತಿನ ನನಗ ಅರ್ಥ ಆಗ್ವಲ್ತು, ವ್ಯಾಪಾರಕ್ಕಂತ ಹೋಗ್ತಾರ, ಯಾರ ಏನ್ರ ಬಂದು ದೀನ್ತನದಿಂದ ಕೇಳಿದ್ರ ಬಂದಂತ ಲಾಭನು ಅಲ್ಲೇ ಕೊಟ್ಟು ಬರ್ತಾರ, ನೋಡ್ರಿ ಇವತ್ ನಮ್ದ್ ಹೆಂಗಾಗ್ಯದ ಪರಿಸ್ಥಿತಿ, ಎಲ್ಲಾ ಹೊಲ ಹೋತು, ಮನ್ಯಾಗಿನ ಸಂಪತ್ತಿ ಹೋಗ್ಯದ, ಏನೂ ಇಲ್ಲ ಅಂದ್ರೆ ಏನೂ ಇಲ್ಲ, ಈ ಮನಿನ ಹೋಗುವಂತ ಪರಿಸ್ಥಿತಿ ಬಂದಿತ್ತು. ಆವಾಗ ಆಕಿ ಏನ್ ಮಾಡಿದ್ಲಂದ್ರ, ತುಕಾರಾಮರ ಆಗಿ ಮಾಡಿರ್ತಕ್ಕಂಥ ಕೆಲವು ಘಟನೆಗಳನ್ನು ಹೇಳಿದ್ರು. ಆದ್ರ ನನ್ ಒಂದೊಂದ್ಸಲ ವಿಚಿತ್ರ ಅನ್ನಿಸ್ತದ, ನನ್ ಗಂಡ ಹೊಲ ಕಾಯ್ಲಿಕ್ ಹೋಗಿದ್ದ, ಎಲ್ಲಾ ಪಕ್ಷಿಗಳು ಬಂದು ದವಸ ಧಾನ್ಯಗಳನ್ನೆಲ್ಲ ತಿಂದು ಹೋಗ್ಬಿಟ್ಟಿದ್ದು, 7 ಖಂಡಗ ಧಾನ್ಯಗಳನ್ನ ಕೊಡಬೇಕು ಇಲ್ಲ ಮನಿ ಮಾರ್ಬೇಕನ್ನ ಅವಸ್ಥಾಕ್ ಬಂದಿತ್ತು, ನನ್ ಗಂಡ ಹುಚ್ಚಿದ್ದಾನ, ಇಲ್ಲ ನನ್ ಮನಿ ತಗೊಂಡ್ಬಿಡ್ರಿಪ್ಪ, ಹೊಲದೊಂಗ ಅನ್ಯಾಯ ಆಗ್ಬಾರ್ದಂತ ತಿಳ್ಕೊಂಡು ಪಂಚರ ಮುಂದೆ ಹೇಳಿದ್ರು. ಆದ್ರ ಮಾರನೇ ದಿವಸ ಅಲ್ಲಿ ಹೋಗಿ ನೋಡ್ಬಿಟ್ರ, ವರ್ಷಕ್ಕಿಂತ ಹೆಚ್ಚಿಗೆ ಬೆಳೆದಂತ ತುಂಬಿದ ತೆನೆ ಹಂಗ ಇತ್ತು, ಖಾಲಿ ಆಗಿದ್ದು ಜನ ನೋಡಿದ್ರು, ಮಾರನೇ ದಿವಸ ಹೋಗಿ ತುಂಬಿದ ಹೊಲಾನು ಅವನೇ ನೋಡಿದ್ರು. ಆವಾಗ ಪಂಚರ ಅವಂಗ ಶಿಕ್ಷಾ ಕೊಟ್ರು, ಏನಂದ್ರ ಇದ್ದಂತ ಎಲ್ಲಾ ದವಸ ಧಾನ್ಯಗಳನ್ನ ಮನಿ ಕಳಿಸ್ಬೇಕಂತ ಹೇಳಿದ್ರು. ಆದ್ರ ಇವ್ರು ಏನೂ ಇಟ್ಕೊಳ್ಳಿಲ್ಲ, ಎಲ್ಲಾ ದಾನ ಮಾಡಿದ್ರು. ಸ್ವತಃ ನಾನೇ ಗುಡ್ಡದ ಮೇಲೆ ಹೋಗಿ ನೋಡಿನಿ, 4-5 ದಿವಸದಿಂದ ಹೋದಂತ ನನ್ನ ಗಂಡನ ಹುಡುಕೋತನ ಮೇಲೆ ಹೋದೆ, 2 ಬಕ್ರಿ ರೊಟ್ಟಿ ತಗೊಂಡು ಅಲ್ಲಿ ಹೋಗಿ ನೋಡಿದ್ರ ಸಾಕ್ಷಾತ್ ವಿಠಲ್ ಇದ್ದ, ನಾನು ನೋಡಿನಿ ನನ್ನ ಗಂಡನ ಅವಸ್ಥಾ ಹಿಂಗೂ ಆಗ್ಯದ, ನಾ ಏನು ನನ್ ಜೀವನ ಅಂದ್ರ ನನ್ ಜೀವನ ನನಗ ತಿಳಿಲಂಗ ಆಗ್ಯದ ಅಂದಾಗ ಅಪ್ಪಾಜಿ ಗುಳಿಯವರ ಕಣ್ಣಾಗ ನೀರು ಬಂತು. ಎಂತ ಭಾಗ್ಯ ಪುರುಷನನ್ನ ನಾ ಹಳೆಯನ್ನ ಪಡ್ಕೊಂಡೇನಲ್ಲಪ್ಪ ಅಂತ ತಿಳ್ಕೊಂಡು ಬಹಳ ಅಂದ್ರ ಬಹಳ ಆನಂದ ಆತು. ಅಪ್ಪಾಜಿ ಗುಳಿಯವರ ಕಣ್ಣಾಗ ನೀರು ಬಂತು. ಜೀಜಾ ತಿಳ್ಕೊಂಡ್ರು ನನ್ ಪರಿಸ್ಥಿತಿ ನೋಡಿ ಅಪ್ಪ ಅಳ್ಳಿಕತಾನ ಅಂತ ಆಕಿ ತಿಳ್ಕೊಂಡ್ಲು. ಆದ್ರ ತುಕಾರಾಮರ
ಅಂದ್ರ ಅಳಿಯನ ಅವಸ್ಥಾ ಎಷ್ಟು ದೊಡ್ಡದದಲ್ಲ, ನಾ ಎಂತ ಸತ್ಪುರುಷರಿಗೆ ನನ್ನ ಮಗಳು ಕೊಟ್ಟೇನಲ್ಲೋ ಅಂತ ಹೇಳಿ ಬಹಳ ಆನಂದ ಆತು. ಅವಾಗ ಅವ್ರ ಏನ್ ಮಾಡಿದ್ರು ಅಂದ್ರ ಮುಂದ ವಿಠಲ ಮಂದಿರದೊಳಗ ಭಜನೆ ಸಪ್ಪಳ ಕೇಳಿಸಿಕತ್ತು. ಅಪ್ಪಾಜಿ ಗುಳಿಯವರು ಬಂದು ಮೂಲಿ ಒಳಗ ಕುತ್ಕೊಂಡ್ರು. ತುಕಾರಾಮ್ ಮಹಾರಾಜರು ಜ್ಞಾನೇಶ್ವರಿ ಮೇಲೆ ಕೀರ್ತನ ಮಾಡಿದ್ರು. ಅವತ್ತ ಇಷ್ಟು ಅದ್ಭುತವಾದ ಕೀರ್ತನವನ್ನ ತುಕಾರಾಮ್ ಮಹಾರಾಜರು ಮಾಡಿದ್ರಲ್ಲ, ಅಪ್ಪಾಜಿ ಗುಳಿಯವರು ನನ್ನ ಜನ್ಮ ಸಾರ್ಥಕ ಆತು ಸಾರ್ಥಕ ಆತು ಅಂತೇಳಿ ಪ್ರತಿ ಕ್ಷಣ ಇದೇ ಚಿಂತನ ಇದೇ ಒಳಗ ಅನ್ಕೊಂಡು ದೀರ್ಘದಂಡ ನಮಸ್ಕಾರ ಹಾಕಿದ್ರು. ಮನೆಗೆ ಓಡಿ ಬಂದ್ರು, ಜೀಜಾ ಸಿಟ್ಟಿನಿಂದ ಕೂತಿದ್ರು. ಅವಾಗ ಅವ್ರ ತಂದಿ ಮಗಳನ್ನ ಕೇಳಿದ್ರು, ನೋಡವ್ವ ನಾ ನಿನಗ ಕೈ ಮುಗಿದು ಒಂದು ಪ್ರಾರ್ಥನಾ ಮಾಡ್ತೀನಿ, ನಂದು ವಿನಂತಿ ಅದ, ಇದನ್ನ ನಡೆಸ್ಕೊಡ್ತೀಯಾ ಅಂತ ಕೇಳಿದ್ಲು. ಏನದ ಹೇಳ್ರಿ, ನಾ ಶಿರಸಾ ವಹಿಸಿ ಮಾನ್ಯ ಮಾಡ್ತೀನಿ, ಇನ್ನೆಂದೆಂದೂ ನಿನ್ ಹೇಳ್ತೀನಿ, ನಿನ್ ಕೈ ಮುಗಿದು ಬೇಡ್ಕೋತೀನಿ. ನಿನ್ ಗಂಡ ಅಂದ್ರೆ ತುಕಾರಾಮರ ಜೀವನ, ಅವ್ರ ಮನಸ್ಸನ್ನ ನೀ ಎಂದೆಂದೂ ನೋಯಿಸ್ಬೇಡ. ನೀ ಅವ್ರ ಮನಸ್ಸು ನೋಯಿಸಿದಂದ್ರ ಸಾಕ್ಷಾತ್ ಭಗವಂತನ ಮನಸ್ಸು ನೋಯಿಸ್ದಂಗದ. ಅಂತ ಸತ್ಪುರುಷರಿದ್ದಾರ, ಅವ್ರ ಯೋಗ್ಯತಾ ನಿನ್ ಗೊತ್ತಾಗ್ಯದ ಇಲ್ಲ ನನಗ್ ಗೊತ್ತಿಲ್ಲ, ಆದ್ರ ನಿನಗದು ತಿಳಿದಿಲ್ಲ. ಇನ್ನೆಂದೆಂದೂ ಅವ್ರ ಮನಸ್ಸು ನೋಯಿಸ್ಬೇಡ. ನಿನ್ನ ಸಂಸಾರಕ್ಕ ನಿನ್ನ ಅಡಚಣೆಗೆ ನಾ ಸಹಾಯ ಮಾಡ್ತೀನಿ, ಆದ್ರ ಅವ್ರನ್ನ ಅವ್ರ ಆಧ್ಯಾತ್ಮಿಕ ಜೀವನಕ್ಕ ನೀನು ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ ತಿಳ್ಕೊಂಡು ಅಪ್ಪಾಜಿ ಗುಳಿಯವರು ತಮ್ಮ ಮಗಳಿಗೆ ಹೇಳಿದ್ರು. ಅವ್ರ ಏನ್ ಮಾಡಿದ್ರು ಅಂದ್ರ ಮುಂದ ಮಗಳ ಜೀವನ ಸುಖವಾಗಿ ನಡಿಲಿಕ್ಕೆ ಈಗ ನಂಗ ಮಕ್ಕಳಿಗೆ ವಸ್ತ್ರ ಕೊಡ್ತಾರ, ಆಭರಣಗಳನ್ನ ಕೊಡ್ತಾರ. ಅವಾಗ ಹೆಂಗಿರ್ತಿತ್ತಂದ್ರೆ ಏನಾದ್ರೂ ಒಂದು ವಸ್ತು ಕೊಡ್ತಿದ್ರು ಏನ್ ಕೊಡ್ತಿದ್ರು, ಆದ್ರೆ ಅಪ್ಪಾಜಿ ಗುಳಿಯರು ಏನ್ ಮಾಡಿದ್ರಂದಿಕ್ಕೆ ಜೀವನ ಸರಿಯಾಗಿ ನಡಿಲಿ ಅಂತ ಹೇಳಿ ಒಂದು ಶ್ರೇಷ್ಠ ಮಟ್ಟದವಾಗಿರ್ತಕ್ಕಂಥ ಒಂದು ಎಮ್ಮೆ ಕೊಟ್ಟು ಕಳಿಸಿದ್ರು. ಆ ಎಮ್ಮೆಯಿಂದ ಆಕಿ ಜೀವನ ನಡೀಲಿ, ಹಾಲು ಬಂದಿದ್ದನ್ನ ಸಂಸಾರಕ್ಕೆ ಉಪಯೋಗಿಸ್ಕೊಳ್ಳಿ, ಎಲ್ಲಾರು ಊಟ ಮಾಡ್ಲಿ, ಹೆಚ್ಚಿನದನ್ನ ಮಾರ್ಲಿ ಅಂತ ತಿಳ್ಕೊಂಡು ಅವ್ರ ಒಂದು ಎಮ್ಮೆ ಕಳಿಸಿದ್ರು. ಆಕಿ ಎಮ್ಮಿ ತನ್ನ ಮನಿ ಬಂದಿದ್ದನ್ನ ಜೀಜಾ ಹೆಂಗ್ ಮಾಡಿದ್ಲಂದ್ರ ಒಂದು ಭಾಗ್ಯ ಲಕ್ಷ್ಮಿನ ಮನಿ ಬಂದಾಳ ಅಂತ ತಿಳ್ಕೊಂಡ್ಲು, ಅದಕ್ಕೆ ಸ್ನಾನ ಮಾಡಿಸಿದ್ಲು, ಅದಕ್ಕೆ ಅರ್ಚನ ಕುಂಕುಮ ಹಚ್ಚಿ ಅವಾಗ ಅದಕ್ಕೆ ಸಾಕಷ್ಟು ಉಪಚಾರಗಳನ್ನ ಜೀಜಾ ಮಾಡಿದ್ಲು. ಮುಂದಿನ ಚರಿತ್ರೆ ಒಳಗೆ ಬರ್ತದ, ನಾವು ನೋಡ್ತೀವಿ ಆ ಎಮ್ಮಿನ ಜೀಜಾಗ ಹೆಂಗ ಆಕಿ ಜೀವನದೊಳಗೆ ದೊಡ್ಡ ಮುಳುವಾತು ಅನ್ನೋದನ್ನ ನಾವು ಮುಂದೆ ನೋಡ್ತೇವಿ. ಆ ಎಮ್ಮಿ ಬಂದ ತಕ್ಷಣ ಆಕಿ ಆನಂದಿಂದ ಆತು, ಇಡೀ ಮನೆಗೆ ಇಡೀ ಊರಿಗೆ ಆ ತನ್ನ ಎಮ್ಮಿ ತೋರಿಸ್ಕೊತ ಬಂದ್ಲು. ಇದನ್ನ ನಮ್ಮ ಅಪ್ಪ ಕೊಟ್ಟು ಕಳ್ಸ್ಯಾನ, ಇದನ್ನ ನಮ್ಮ ಅಪ್ಪ ಕೊಟ್ಟು ಕಳ್ಸ್ಯಾನ ಅಂತೇಳಿ ಹೆಮ್ಮೆಯಿಂದ ಎಮ್ಮಿ ತೋರಿಸ್ಕೊತ ಬಂದ್ಲು. ಸಾಯಂಕಾಲ ತುಕಾರಾಮ್ ಮಹಾರಾಜರು ಭಜನೆ ಮುಗಿಸಿ ಮನೆಗ್ ಬಂದಿದ್ರು, ಮನೆ ಹೊರಗ ಎಮ್ಮಿ ಕಟ್ಟಿದ್ದು. ಅವಾಗ ಕೇಳಿದ್ರು, ನೋಡ್ರಿ ನಿಮ್ಗ ಸಂಸಾರದ ಮೇಲೆ ಯೋಚನೆ ಇಲ್ಲ, ನಮ್ಮಪ್ಪ ನಮ್ಮ ಮನೆಗೆ ಎಮ್ಮಿ ಕಳ್ಸ್ಯಾನ, ನೋಡ್ರಿ ನೋಡಿ ನಾವು ಜೀವನ ಆನಂದದಿಂದ ಇರ್ಲಿ ಅಂತ ಯೋಚನೆ ಒಳಗ ನಮ್ಮಪ್ಪ ಎಮ್ಮಿ ಕಳ್ಸ್ಯಾನ ಅಂತ ತಿಳ್ಕೊಂಡು ಬಹಳ ಹಿಗ್ಗೋ ಹಿಗ್ಗು. ಸಾಮಾನ್ಯವಾಗಿ ಎಲ್ಲ ಸಹಜ ಅದ ಇದು, ಪ್ರತಿಯೊಂದು ಹೆಣ್ಮಗಳು ತವ್ರ ಮನೆಯಿಂದ ಏನಾರ ಬಂತಂದ್ರ ಅಭಿಮಾನದಿಂದ ಅದ್ ಗಂಡನ ಮನೆಯ ತೋರಿಸೋದೊಂದು ರೂಢಿ ಹೆಣ್ಮಕ್ಳಿಗೆ ಇರ್ತದ. ಮತ್ತ ಸಾಕಷ್ಟು ಜನರ ಪ್ರವೃತ್ತಿನ ಹಿಂಗಿರ್ತದ, ಏನಂದ್ರ ತವ್ರ ಮನೆಯನ್ನ ವರ್ಣನ ಮಾಡ್ಬೇಕು ಅನ್ನೋದು ಸಾಕಷ್ಟು ಮನಸ್ಸು ಹೆಣ್ಮಕ್ಳಿಗೆ ಸಹಜವಾದ ಪ್ರವೃತ್ತಿ ಅದು. ಆಮೇಲೆ ತುಕಾರಾಮ್ರ ಏನ್ ಮಾಡಿದಂದ್ರ ಇದು ಎಮ್ಮೆ ಅಂದ್ರೆ ಹೆಂಗ್ ಕಾಣಿಸ್ಲಿಕತ್ತಂದ್ರ ನನಗ ಸಾಕ್ಷಾತ್ ಇಂದ್ರನ ಐರಾವತದಂಗ್ ಕಾಣಿಸ್ಲಿಕತ್ತ ನೋಡು ಅಂತೇಳಿ ತುಕಾರಾಮರು ಹಾಸ್ಯ ಮಾಡಿದ್ರು. ಮಕ್ಕಳು ಆನಂದದಿಂದ ನಗ್ಲಿಕ್ ಪ್ರಾರಂಭ ಮಾಡಿದ್ರು. ಅವಾಗ ಆಕೆ ಹೇಳಿದ್ರು, ನೀ ನನಗ ಇಂದ್ರ ಅಂದ್ರಿ ನನ್ ನಮ್ಮ ಅಪ್ಪ ಕೊಟ್ಟಿದ್ದ ಎಮ್ಮಿಗೆ ಏನ್ ಅನಬಾಡ್ರಿ ನೀವು ಅಂತೇಳಿ ಹೇಳಿದ್ರು. ಅಷ್ಟು ಪ್ರೇಮದಿಂದ ಆ ಎಮ್ಮಿ ಸಾಕ್ಲಿಕ್ ಪ್ರಾರಂಭ ಮಾಡಿದ್ಲು. ಆಕಿಗೆ ಹೆಂಗ ಆತಂದ್ರ ಮುಂದ ತುಕಾರಾಮರ್ ಬೈಬೇಕನ್ನ ಮನಸ ಹೋಗ್ಬಿಡ್ತು. ಹೆಂಗಾತು ಜೀಜಾಬಾಯಿ ವೃತ್ತಿ ಅಂದ್ರ ದಿನ ಮನಸ್ಸಿಗೆ ಹೇಳ್ತಿದ್ಲು, ಸಗಣಿ ಕಸ ಹೊಡಿತಿದ್ಲು, ಹಾಲ್ ಹಿಂಡ್ತಿದ್ಲು, ಹಾಲ್ ಹಿಂಡಿ ತನ್ನ ಮನೆಗೆ ಎಷ್ಟ್ ಬೇಕಷ್ಟು ಇಟ್ಕೋತಿದ್ಲು, ಬಾಕಿದನ್ನು ಊರಾಗ ಮಾರ್ತಿತ್ತು. ತನ್ನ ಕೈಯಾಗ 4,000 ರೂಪಾಯಿ ಅಡ್ಡಾಡ್ಲಿಕ್ಕೆ ಚಲೋ ಆತು. ಅಂದ್ರ ತಾ ಜೀವನ ಮಾಡ್ಲಿಕ್ಕೆ ಏನು ತೊಂದ್ರಿಲ್ಲ ಅನ್ನೋ ಮಟ್ಟಕ್ಕ ಜೀಜಾ ಬಂದು ತಲುಪಿದ್ಲು. ಇದು ತುಕಾರಾಮರ ಆಧ್ಯಾತ್ಮಿಕ ಸಾಧನಾ ಹೆಂಗ ಆತಂದ್ರ ಅನುಕೂಲ ಹೆಂಗ ಆತಂದ್ರ ತುಕಾರಾಮರಿಗೆ ಜೀಜಾ ಬೈಯೋದು ಕಡಿಮೆ ಆತು. ದುಡ್ಡಿನ ವ್ಯವಸ್ಥೆ ಯಾವಾಗ ಮನೆಯೊಳಗೆ ಹೋಗಿ ಇರೋದು ಒಂದು ಬಡತನದ ಅವಸ್ಥಾ ನಿಧಾನವಾಗಿ ತುಕಾರಾಮರ ಮನೆಯೊಳಗೆ ದೂರ ಆತು. ತುಕಾರಾಮರು ಒಂದ್ ರೀತಿ ಆನಂದ ಏನ್ ಪಟ್ರಂದ್ರ, ಅರೇ ಭಗವಂತ ನನ್ನ ಮನೆಯೊಳಗೆ ಇಂತ ವ್ಯವಸ್ಥೆ ಮಾಡಿದಲ್ಲ, ಇನ್ನರ ನನಗೆ ಸಮಾಧಾನದಿಂದ ಅಖಂಡವಾಗಿ ನಿನ್ನ ನಾಮಸ್ಮರಣೆ ಮಾಡ್ಲಿಕ್ಕೆ ಇಂತ ವ್ಯವಸ್ಥೆ ನನಗೆ ಮಾಡಿಕೊಟ್ಟಲ್ಲ, ನನಗೆ ಬಹಳ ಆನಂದ ಆತು ಅಂತ ತಿಳ್ಕೊಂಡು ತುಕಾರಾಮ್ ಮಹಾರಾಜರು ಬೇಡ್ಕೊಂಡ್ರು. ಮುಂದ ತುಕಾರಾಮ್ ಮಹಾರಾಜರು ಅಖಂಡವಾಗಿ ತಮ್ಮ ಆಧ್ಯಾತ್ಮಿಕ ಸಾಧನಾದೊಳಗ ಪ್ರವೃತ್ತಿಯೊಳಗಿದ್ರು. ಒಂದು ದಿವಸ ಏನಾತಂದ್ರ ತುಕಾರಾಮ್ ಮಹಾರಾಜರು ಅಖಂಡವಾಗಿ ನಾಮಸ್ಮರಣೆ ಮಾಡಿ ಊಟ ಮುಗಿಸಿ ಬಂದು ಧ್ಯಾನಾವಸ್ಥೆಯೊಳಗೆ ಕೂತಿದ್ರು. ಆ ಊರಿನೊಳಗ ಬೇರೆ ಊರಿನ ಬಂದಂತ ಒಬ್ಬ ಜ್ಞಾನ ವೃದ್ಧರು ವಯೋವೃದ್ಧರು ಅವರ ದೇವಾಲಯಕ್ಕೆ ಬಂದ್ರು. ತುಕಾರಾಮರು ಇನ್ನೇನು ಮಲಗಬೇಕನ್ನ ಅವಸ್ಥದೊಳಗಿದ್ರು, ಇವ್ರು ಬಂದ್ರು, ಅರೇ ಹಿರಿಯ ಸಂತರು ಬಂದ್ರಲ್ಲಪ್ಪ ಅಂತ ತಿಳ್ಕೊಂಡು ತುಕಾರಾಮರು ದೀರ್ಘದಂಡ ನಮಸ್ಕಾರ ಹಾಕಿ ಅವ್ರ ಮೇಲೆ ಹೆಗಲ ಮೇಲೆ ಇದ್ದ ಚೀಲ ಇಸ್ಕೊಂಡು ಬಂದು ಅವ್ರನ್ನ ಕೂಡಿಸಿದ್ರು. ತಾವೇನ್ ತಗೋತಿರಿಪ್ಪ, ನೀರ್ ಕುಡಿತೀರಿ ನೀವು, ಏನ್ ಬೇಕು ಅಂತ ಹೇಳಿದ್ರು. ಇಲ್ಲ ನಾ ಇದ ಊರಿನೊಳಗ ಇಂಥವ್ರು ನಮ್ ಬೀಗರಿದ್ದಾರ, ಅವ್ರನ್ನ ಮಾತಾಡ್ಸ್ಬೇಕಂತ ನಾ ಬಂದಿದ್ದೆ. ಆವಾಗ ಅವ್ರ ಮನೆಯೊಳಗೆ ಊಟ ಉಪಚಾರ ಎಲ್ಲ ಆಗ್ಯದ, ನಾನು ನಿಮ್ಮನ್ನ ಭೇಟಿ ಆಗ್ಬೇಕಂತ ಬಂದೇನಿ ಅಂತ ಹೇಳಿದ್ರು.
ತುಕಾರಾಮರು ಅಂದ್ರು ನನ್ನ ಏನ್ ಬೆಟ್ಟಲಿಕ್ಕೆ ಬಂದಿರಿ ಮಹಾತ್ಮರ, ನಿಮ್ಮನ್ ಬೆಟ್ಟಾಗಿದ್ದು ನನಗೆ ಬಹಳ ಆನಂದ ಆತು ಅಂತ ತಿಳ್ಕೊಂಡು ಅವರಿಬ್ರು ಪುತ್ರರು ಆ ವಯೋರುದ್ರು ಸಾಕಷ್ಟು ಜ್ಞಾನವಂತರಿದ್ರು, ಸಾಕಷ್ಟು ತಿಳುವಳಿಕೆ ಅವ್ರದ ಪ್ರಪಂಚದ ಮೇಲೆ ಪಾರಮಾರ್ಥಿಕದ ಮೇಲೆ ಸಾಕಷ್ಟು ಅನುಭವ ಆ ವಯೋರುದ್ರದಿತ್ತು. ಅವಾಗ ತುಕಾರಾಮರು ಇಬ್ಬರದು ಚರ್ಚಾ ಪ್ರಾರಂಭ. ಅವ್ರೇನ್ ಮಾಡಿದಂದ್ರ ಸದ್ಗುರು ಅಂದ್ರೆ ಯಾರು, ಗುರು ಅನ್ನೋ ಮಹತ್ವವನ್ನ ಆ ವಯೋರುದ್ರು ತುಕಾರಾಮರು ಹೇಳಿಕತ್ರು. ಅವ್ರು ಹೇಳುವಂತ ಒಂದೊಂದು ಶಬ್ದಕ್ಕೂ ಒಂದೊಂದು ಸಾಲಿಗೂ ತುಕಾರಾಮರ ಮನಸ್ಸು ಇಷ್ಟು ಪ್ರಫುಲ್ಲ ಆಗಿ ಇಷ್ಟು ಆನಂದ ಆತಲ, ಸದ್ಗುರು ಪ್ರಾಪ್ತಿ ಕಡೆ ಅವ್ರದ್ದು ಮನಸ್ಸು ಹೋತು. ಅರೇ ಹೌದಲ್ಲ ಭಗವಂತ, ನನಗೆ ಸಾಕ್ಷಾತ್ ವಿಠಲನ ದರ್ಶನ ಆಗಿದ್ ಕರೆ, ಆದ್ರ ಸದ್ಗುರುನಾಥ ಸದ್ಗುರು ಅನ್ನೋ ಒಬ್ಬ ನನಗೆ ಸಿಕ್ಕಿಲ್ಲಲ್ಲ ಅಂತ ತಿಳ್ಕೊಂಡು ತುಕಾರಾಮರ ಚಿತ್ತ ಮನಸ್ಸು ಅವ್ರು ಹೇಳುವಂತ ಯೋಚನಾ ಕಡೆ ಹೊಂಟು. ಅವಾಗ ಅವ್ರು ಹೇಳಿದ್ರು, ನೋಡ್ರಿಪ್ಪ ನಾಮದೇವ್ ಮಹಾರಾಜರು ಸಾಕ್ಷಾತ್ ವಿಠಲಗ ಊಟ ಮಾಡಿಸ್ತಿದ್ರು, ಸಾಕ್ಷಾತ್ ವಿಠಲನ್ ಸಂತಿನ ಆಟ ಆಡ್ತಿದ್ರು, ಸಾಕ್ಷಾತ್ ಎಲ್ಲ ಇದ್ರು ಕೂಡ ಅವ್ರಿಗೆ ಬ್ರಹ್ಮಜ್ಞಾನ ಪ್ರಾಪ್ತಿ ಅಂತಕ್ಕಂಥದ್ದಾಗ್ಲಿಲ್ಲ. ಯಾವಾಗ ಅವ್ರಿಗೆ ವಿಶೋಭಾ ಖೇಚರ್ ಅವ್ರದ್ದು ಯಾವಾಗ ಸಂಪರ್ಕ ಆತು, ಅವರಿಂದ ಯಾವಾಗ ಅವರು ಭಗವನ್ನಾಮದವನ್ನ ಉಪದೇಶ ತಗೊಂಡ್ರು, ಯಾವಾಗ ಅವ್ರ ಆಧ್ಯಾತ್ಮಿಕ ಸಾಧನ ನಡೀತಲ್ಲ, ಅವಾಗ ಅವ್ರಿಗೆ ಸಂಪೂರ್ಣವಾಗಿರ್ತಕ್ಕಂತ ಜೀವನ ಅಂತಕ್ಕಂಥದ್ದಾತು ಅಂತ ಹೇಳಿ ಆ ವಯೋವೃದ್ಧ ಜ್ಞಾನ ವೃದ್ಧರು ತುಕಾರಾಮ್ ಮಹಾರಾಜರು ಹೇಳಿದ್ರು. ಅವಾಗ ತುಕಾರಾಮ್ ಮಹಾರಾಜರು ಅವ್ರು ಹೇಳುವಂತ ವಿಚಾರವನ್ನೇ ಮನನ ಮಾಡ್ತಾ ಮಾಡ್ತಾ ಅವತ್ತ ಅವ್ರು ಮಲಗಿದ್ರು. ಅವರ ಚಿಂತನೆ ಏನಾತಂದ್ರ, ಭಗವಂತ ವಿಠಲ ನನಗೊಬ್ಬ ಸದ್ಗುರುವನ್ನ ಪ್ರಾಪ್ತಿ ಮಾಡಿಕೊಡುವಂತ ಚಿಂತನಾದೊಳಗ ತುಕಾರಾಮ್ ಮಹಾರಾಜರು ಮಲಗಿದ್ರು. 3 ಗಂಟೆಗೆದ್ದು ಬ್ರಾಹ್ಮಿ ಮುಹೂರ್ತದೊಳಗೆದ್ದು ತುಕಾರಾಮರು ನೋಡ್ತಾರ ವಯೋವೃದ್ಧರು ಅಲ್ಲಿಂದ ಕಣ್ಮರೆಯಾಗಿದ್ರು. ಅರೇ ವಯೋವೃದ್ಧರು ಇಂಥ ಕತ್ತಲದೊಳಗೆ ಎಲ್ಲಿ ಹೋದ್ರಪ್ಪ ಅಂತ ತಿಳ್ಕೊಂಡು ಸಾಕಷ್ಟು ಕಡೆ ಅಡ್ಡಾಡಿದ್ರು. ಇಂದ್ರಾಯಣಿ ನದಿಗೆ ಏನು ಸ್ನಾನಕ್ಕೆ ಏನು ಹೋಗಿದ್ಯಾರ ಅಂತ ತಿಳ್ಕೊಂಡು ನದಿಯ ಒಂದು ದಡಕ್ಕೆ ಬಂದ್ರು. ಅಲ್ಲಿಯೂ ಆ ವೃದ್ಧರು ಕಾಣ್ಲಿಲ್ಲ. ಅರೇ ಭಗವಂತ ನೀನೇ ಯಾವುದೇ ಸ್ವರೂಪದೊಳಗ ಬಂದಿರಬಹುದು ಅಂತ ತಿಳ್ಕೊಂಡು ಬಹಳ ಆನಂದ ಆತು ತುಕಾರಾಮ್ ಮಹಾರಾಜರಿಗೆ. ಅವ್ರು ಬಂದು ವಿಠಲನ ದರ್ಶನ ತಗೊಂಡ್ರು. ಯಥಾಪ್ರಕಾರ ಜೀವನ ನಡೀತು. ಆವಾಗ ರುಕುಮಾಯಿ ವಿಠಲಗ ವೈಕುಂಠದೊಳಗೆ ಏನ್ ಹೇಳಿಲ್ಲ ಅಂದ್ರ, ಭಗವಂತ ಸಾಕ್ಷಾತ್ ಬ್ರಹ್ಮನಿಂದ ಶಾಪದಿಂದಾಗಿ ನಿಮ್ಮ ಯಾದವ ಕುಲ ನಾಶ ಆಗೋತು, ಆದ್ರೆ ನೀವು ಕೊಟ್ಟ ಮಂತ್ರದ ಸಾಮರ್ಥ್ಯದಿಂದ ಉದ್ಧವ ಉದ್ಧಾರ ಆಗೋದ. ಅದೇ ರೀತಿ ನೀವು ನಮ್ ತುಕಾರಾಮಗೆ ಯಾಕೆ ಇದನ್ನ ಉಪದೇಶ ಕೊಡವಲ್ರಿ, ಯಾಕೆ ನೀವು ಇನ್ನೂ ಮಾಡವಲ್ರಿ, ಅವ ಸೂರ್ಯ ಚಂದ್ರ ಇರೋವರೆಗೂ ನಮ್ಮ ತುಕಾರಾಮ ಯಾವಾಗ್ಲೂ ಇರಬೇಕು ಅಂತ ನನ್ನ ಇಚ್ಛಾದ, ನೀವ್ ಯಾಕೆ ಅವ್ರಿಗೆ ಇನ್ನೂ ಅಂತ ಪದವಿ ಕೊಟ್ಟಿಲ್ಲ ಅಂದಾಗ, ಯಾಕೆ ಅವರಿಗೆ ಸದ್ಗುರು ಪ್ರಾಪ್ತಿಯ ಒಂದು ಅವಕಾಶ ಕೊಟ್ಟಿಲ್ಲ ಅಂದಾಗ ಸಾಕ್ಷಾತ್ ವಿಠಲ್ ಹೇಳ್ದ, ನೀನೇನು ಕಾಳಜಿ ಮಾಡಬೇಡ, ನಾನೇ ಅವನ ಸದ್ಗುರುವಾಗಿ ನಾನೇ ಅವನಿಗೆ ಮಂತ್ರೋಪದೇಶವನ್ನ ಮಾಡ್ತೀನಿ ಅಂತ ತಿಳ್ಕೊಂಡು ವಿಠಲ್ ಏನ್ ಮಾಡಿದಂದ್ರ, ಯಾವ ದಿನ ಸದ್ಗುರು ಪ್ರಾಪ್ತಿಗಾಗಿ ಅವರ ಮನಸ್ಸು ತಳಮಳಿಸ್ತಿತ್ತಲ್ಲ ಚಡಪಡಿಸ್ತಿತ್ತಲ್ಲ, ಆವಾಗ ಅದೇ ದಿನ ಮಧ್ಯರಾತ್ರಿ ಒಳಗ ತುಕಾರಾಮ್ ಮಹಾರಾಜರು ಸ್ವಪ್ನದೊಳಗ ಸಾಕ್ಷಾತ್ ಪ್ರಭು ವಿಠಲ ಏನ್ ಮಾಡಿದಂದ್ರ ಸ್ವಪ್ನ ದೃಷ್ಟಾಂತವನ್ನು ಕೊಟ್ಟ. ಅಪ್ಪ ನಾನು ಬಾಬಾ ಚೈತನ್ಯ ಅಂತಿದ್ದೀನಿ, ನಾನು ನಿನ್ನ ಮಂತ್ರ ಉಪದೇಶ ಮಾಡ್ಬೇಕಂತ ಬಂದಿನಪ್ಪ, ಆದ್ರ ನನಗ ಕಾಲ ಸೇರು ತುಪ್ಪ ಬೇಕಾಗ್ಯದ ಅಂತ ಹೇಳಿ, ಇದೆಲ್ಲ ಸ್ವಪ್ನದೊಳಗ ನಡೆದದ, ಕಾಲ ಸೇರು ತುಪ್ಪ ಬೇಕಾಗ್ಯದ ಅಂತ ಹೇಳಿ ಬಾಬಾ ಚೈತನ್ಯ ರೂಪ ಅಂದ್ರ ಸಾಕ್ಷಾತ್ ವಿಠಲನೇ ಆ ರೂಪದೊಳಗ ಅವ್ರು ಕೇಳಿಕತ್ತಾರ. ತುಕಾರಾಮರು ಸ್ವಪ್ನದೊಳಗ ಅವನು ಸಂತಿ ಮಾತಾಡ್ಲಿಕತ್ತಾರ, ಆದ್ರಿಪ್ಪ ನಾ ತಂದು ಕೊಡ್ತೇನೆ ನೀವೇನ್ ಕಾಳಜಿ ಮಾಡ್ಬೇಡ್ರಿ ಅಂತೇಳಿ ಮನೆಗೆ ಹೋದ್ರು. ಅವಾಗ ಹೆಂಡತಿನ್ ಕೇಳಿದ್ರು, ಒಬ್ಬ ಮಹಾತ್ಮರು ಕೇಳಿಕತ್ತಾರ ಅವ್ರ ಮಂತ್ರ ಉಪದೇಶ ಕೇಳಿಕ ಕೊಡ್ತಾರಂತ ನನಗ ಅವ್ರಿಗೆ ಕಾಲ್ ಸೇರಿ ತುಪ್ಪ ಕೊಡ್ಬೇಕಾಗ್ಯದ, ನೀ ತುಪ್ಪ ಕೊಡ್ತೀಯ ಅಂದಾಗ ಆಕಿ ನಿಂದಾ ಮಾಡಿದ್ಲು, ಯಾರೋ ಒಬ್ಬ ಬ್ರಾಹ್ಮಣ ಬಂದಾನಂತ ಅವಂಗ ಕೇಳಿಕತ್ತಾನೆ ಇವ್ರು ಕಾಲ್ ಸೇರಿ ತುಪ್ಪ ಕೊಡ್ಬೇಕಂತ ನಾ ಕೊಡಂಗಲ್ಲ ನಡ್ರಿ ಅಂತ ಹೇಳಿ ಬೈದ್ಲು. ತುಕಾರಾಮ್ ಮಹಾರಾಜರು ಬಂದು ಅವ್ರಿಗೆ ಹೇಳಿದ್ಮೇಲೆ ತುಕಾರಾಮರಿಗೆ ಅವರು ಆನಂದದಿಂದ ಅವತ್ತ ಮಂತ್ರ ಉಪದೇಶವನ್ನ ತುಕಾರಾಮ್ ಮಹಾರಾಜರಿಗೆ ಅವ್ರು ಕೊಟ್ರು. ಅವಾಗ ರಾಮ್ ಕೃಷ್ಣ ಹರಿ ರಾಮ ಕೃಷ್ಣ ಹರಿ ರಾಮ ಕೃಷ್ಣ ಹರಿ ಅಂತೇಳಿ ಅವಾಗ ಬಾಬಾ ಚೈತನ್ಯ ಅವರು ತುಕಾರಾಮ್ ಮಹಾರಾಜರಿಗೆ ಸ್ವಪ್ನದೊಳಗ ಅಖಂಡ ನಾಮಸ್ಮರಣೆ ಕುರಿತು ಅವರಿಗೆ ಮಂತ್ರೋಪದೇಶವನ್ನ ಮಾಡಿದ್ರು. ಇದನ್ನ ಸ್ವತಃ ತುಕಾರಾಮ್ ಮಹಾರಾಜರು ತಮ್ಮ ಅಭಂಗದೊಳಗ ಇದನ್ನ ತಿಳಿಸ್ಕೊಟ್ಟಾರ. ಸತ್ಯ ಗುರುರಾಯ ಕೃಪಾಮಜ ಕೇಳಿ ಪರಿನಾಹಿ ಘಡಲಿ ಸೇವಾಕಾಹಿ ಸಾಂಪಡಲಿ ವಾಟೆ ಜಾತ ಗಂಗಾ ಸ್ನಾನ ಮಸ್ತಿಕಿತೋ ಜಾಣ ಠೀವಿತಾಕರ. ಭಗವಂತ ಏನ್ ಮಾಡಿದಂದ್ರ ಸದ್ಗುರು ರೂಪದೊಳಗ್ ಬಂದ, ನನಗೆ ಎಂತ ಅನುಭವ ಆತಂದ್ರ ನಾ ಗಂಗಾ ಸ್ನಾನ ಮಾಡಿದಷ್ಟು ಆನಂದ ನನಗಾತು. ಭೋಜನ ಮೊಗತಿ ತೂಪ ಪಾವಸೇರ ಪಡೆಲ ವಿಸರ ಸ್ವಪ್ನ ಮಾಜಿ. ಅವ ನಮ್ಮ ಕನಸಿನೊಳಗ್ ಬಂದು ಪಾವಸೇರು ತುಪ್ಪ ಕೇಳಿದ ಅಂತೇಳಿ ಸ್ವತಃ ತುಕಾರಾಮರೇ ಅಭಂಗ ರೂಪದೊಳಗ ಈ ಘಟನೆಯನ್ನ ಬರೆದಿಟ್ಟಾರ. ಕಾಯಿ ಕಳೆ ಉಪಜಳ ಅಂತರಾಯ ಮನೋನಿಯ ಕಾಯ ತ್ವರ ಕೇಳಿ ನಾ ತರಬೇಕಂತ ಓಡೋಡಿ ಮನೆಗೆ ಹೋದೆ, ಏನ್ ಮಾಡ್ಲಿ ನನಗ ಅವ್ರದ್ದು ಇಚ್ಛಾ ಪೂರ್ಣ ಮಾಡೋದು ನನ್ನ ಕಡೆ ಆಗ್ಲಿಲ್ಲ. ರಾಘವ ಚೈತನ್ಯ ಕೇಶವ ಚೈತನ್ಯ ಸಾಂಗೀತಲೇ ಕೂಣ ಮಾಳಿಕೇಬಿ
ಅವಾಗ ಅವ್ರು ಹೇಳಿದ್ರು ನೀವು ಯಾರಂತ ನಾ ಕೇಳಿದೆ, ಇಲ್ಲ ನಾ ರಾಘವ ಚೈತನ್ಯರು ಕೇಶವ ಚೈತನ್ಯರ ನಾ ಶಿಷ್ಯರಿದ್ದೇನೆ ಅಂತ ಹೇಳಿದ್ರು. ಬಾಬಾಜಿ ಆಪಲೆ ಸಾಂಗೀತಲೆ ನಾಮ ಮಂತ್ರದಿಲ್ಲ ರಾಮಕೃಷ್ಣ ಹರಿ, ನಾನು ಬಾಬಾಜಿ ಆಪಲೆ ಅಂತ ಹೇಳಿ ನಮ್ಮ ಅದರ ಬಾಬಾಜಿ ಚೈತನ್ಯ ಅಂತ ನಮ್ಮ ಹೆಸರದ ಅಂತ ಹೇಳಿ ನನಗೆ ಅವತ್ತ ರಾಮಕೃಷ್ಣ ಹರಿ ಮಂತ್ರವನ್ನ ನನಗೆ ಉಪದೇಶ ಮಾಡಿದ್ರು ಅಂತ ಹೇಳಿ ಹೇಳ್ತಾರ. ಮಾಘ ಶುದ್ಧ ದಶಮಿ ಪಾಹುನಿ ಗುರುವಾರ ಕೇಲ ಅಂಗೀಕಾರ ತುಕಾಮಣಿ. ನನಗೆ ಯಾವಾಗ ಅವರು ಮಂತ್ರ ಉಪದೇಶ ಕೊಟ್ಟರು ಅಂದ್ರ ಮಾಘ ಶುದ್ಧ ದಶಮಿ ದಿವಸ ನನಗೆ ಅಭಂಗವನ್ನ ಉಪದೇಶ ಮಾಡಿದ್ರು ಅಂತ ತಿಳ್ಕೊಂಡು ತಮ್ಮ ಚರಿತ್ರದೊಳಗ ಈ ಅಭಂಗದೊಳಗೆ ಹೇಳ್ತಾರ. ಅಂದ್ರ ತುಕಾರಾಮರ ಜೀವನ ಚರಿತ್ರೆ ಅಂದ್ರ ಅದು ಪ್ರತಿಯೊಂದು ಕೂಡ ಬರೆದಿಟ್ಟಲ್ಪಟ್ಟದ. ಇದು ಯಾವುದೇ ಕತೆ ಕಾದಂಬರಿ ಅಲ್ಲ, ಪ್ರತ್ಯಕ್ಷ 400 ವರ್ಷಗಳ ಹಿಂದ ಇಂತ ಒಬ್ಬ ಮಹಾತ್ಮರು ತಮ್ಮ ಜೀವನದೊಳಗ ತಾವು ಅನುಭವಿಸಿ ರುಚಿ ಉಂಡು ಬ್ರಹ್ಮಾನಂದದ ಸುಖವನ್ನ ಅನುಭವಿಸಿ ಅವರು ತಮ್ಮ ಚರಿತ್ರೆ ಆತ್ಮ ಚರಿತ್ರೆಯನ್ನ ತುಕಾರಾಮ ಮಹಾರಾಜರು ಬರೆದಿಟ್ಟಾರ. ಅಂದ್ರ ಪ್ರತಿಯೊಂದು ಕೂಡ ತುಕಾರಾಮರ ಚರಿತ್ರೆಯಿಂದ ನಮಗ್ ತಿಳಿಯೋದದ. ಪ್ರತಿಯೊಂದು ಘಟನೆ ಕೂಡ ನೀವು ಬರೆದಿಟ್ಟಲ್ಪಟ್ಟಿದ್ದವ ಅನುಭವಿಸಿ ಅನುಭವಿಸಿದಂತಹ ತುಕಾರಾಮ ಮಹಾರಾಜರು ಅಭಂಗ ರೂಪಿಯಾಗಿ ತಮ್ಮ ಆತ್ಮ ಚರಿತ್ರೆಯನ್ನ ಬರೆದಿಟ್ಟಾರ. ಅಂತಹ ಆತ್ಮ ಚರಿತ್ರೆಯನ್ನ ಸಾಕಷ್ಟು ಜನ ಮಹಾತ್ಮರು ಮರಾಠಿ ಒಳಗಾಗ್ಲಿ ಕನ್ನಡದೊಳಗಾಗ್ಲಿ ಬರೆದಿಟ್ಟಾರ. ಹೇಳೋ ವಿಷಯ ಏನದಂದ್ರ ತುಕಾರಾಮ ಮಹಾರಾಜರಿಗೆ ವಿಠಲನೇ ಬಾಬಾಜಿ ಚೈತನ್ಯ ರೂಪದೊಳಗೆ ಬಂದು ಅವರಿಗೆ ರಾಮಕೃಷ್ಣ ಹರಿ ಮಂತ್ರ ಉಪದೇಶವನ್ನ ಮಾಘ ಶುದ್ಧ ದಶಮಿ ಗುರುವಾರ ದಿವಸ ಮಂತ್ರ ಉಪದೇಶವನ್ನ ಕೊಟ್ರು. ಆವಾಗಿನಿಂದ ಅವರ ಗುರು ಬಾಬಾ ಚೈತನ್ಯ ನನ್ನ ಗುರು ಇದ್ದಾರ, ಅವರು ರಾಮಕೃಷ್ಣ ಹರಿಯನ್ನ ಉಪದೇಶವನ್ನ ಕೊಟ್ಟಾರ ಅಂತ ಹೇಳಿದ್ರು. ಆವಾಗಿನಿಂದ ತುಕಾರಾಮರು ಪ್ರತಿ ಕೀರ್ತನದಲ್ಲೂ ಪ್ರತಿ ಒಂದು ಹೆಜ್ಜೆ ಹೆಜ್ಜೆಗಳು ಅವರ ಮನ ಅಂತಕ್ಕಂಥದ್ದು ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ಇದೇ ಸ್ಮರಣೆಯನ್ನ ತುಕಾರಾಮ ಮಹಾರಾಜರು ಮಾಡ್ತಿದ್ರು. ಅವರ ಅದ್ಭುತವಾದ ಜೀವನ ಚರಿತ್ರೆಯ ಮುಂದಿನ ಭಾಗವನ್ನ ನಾಳೆ ದಿವಸ ನಾವು ನೋಡೋಣ. ತುಕಾರಾಮ್ ಮಹಾರಾಜರ ಈ ಎಲ್ಲ ಇವತ್ತಿನ ಆಖ್ಯಾನವನ್ನ ವಿಠಲನ ತುಕಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಲ್ಲೂ ಚಿದಂಬರ ಶೇಷಾಚಲ ಸದ್ಗುರುಗಳ ಚರಣಾರವಿಂದಗಳಲ್ಲೂ ನಾವು ಸಮರ್ಪಣೆ ಮಾಡ್ತೀವಿ. ಬುಲಾ ಪುಂಡಲೀಕ ವರದೆ ಹರಿವಿಠಲ ಶ್ರೀ ಜ್ಞಾನದೇವ ತುಕಾರಾಮ್ ಸಂತ ತುಕಾರಾಮ್ ಮಹಾರಾಜ ಕೀ ಜಯ. ಜೈ ಚಿದಂಬರ ಜಯ ಚಿದಂಬರ ಜೈ ಚಿದಂಬರ ಜಯ ಚಿದಂಬರ ಜಯ ಚಿದಂಬರ ಜಯ ಚಿದಂಬರ.